So let us know what actually electric field is. Electric field antandre yenu anthele nodanante nodi iga yavde one charge for example ondu positive charge illidre idra surrounding space enide illi illi ondu effect irutte idrinda baruvanta ondu effect illi irutte hey kandidiyadu antandre for example nanu illondu प्लस चार्जन इतने प्लस चार्ज स्मॉल चार्ज प्लस इतने आवेन प्लस चार्जु प्लस चार्जन पॉइंटली रिपेल मड़ते इन चार्ज इलेलो कड़े प्लस चार्ज मतट्रे चार्ज मत हीगे रिपेल मड़ते ಈ ಸರೌಂಡಿಂಗ್ ಸ್ಪೇಸ್ ಅಲ್ಲಿ 3 ಡೈಮೆನ್ಷನಲ್ ಸ್ಪೇಸ್ ಅಲ್ಲಿ ನಾನು ಎಲ್ಲೇಸ ಈ ಪಾಸಿಟಿವ್ ಚಾರ್ಜ್ ಅನ್ನು ಇದನ್ನ ಟೆಸ್ಟ್ ಚಾರ್ಜ್ ಅಂತ ಹೇಳಿ ಕರೀಬಹುದು ಸೋ ನೌ ವಿ ಆರ್ ಟ್ರೈಂಗ್ ಟು ಫೈಂಡ್ ವಾಟ್ ಆಕ್ಚುಲಿ ಹ್ಯಾಪನ್ಸ್ ಟು ದಿಸ್ ಟೆಸ್ಟ್ ಚಾರ್ಜ್ ವೆನ್ ವಿ ಪ್ಲೇಸ್ ಇಟ್ ಇನ್ ದ ರೀಜನ್ ಸರೌಂಡಿಂಗ್ ದಿಸ್ ಪ್ಲಸ್ ದಿಸ್ ಕಾಲ್ಡ್ ಸೋರ್ಸ್ ಚಾರ್ಜ್ ದಿಸ್ ಇಸ್ ಟೆಸ್ಟ್ ಚಾರ್ಜ್ ಹಾಗಾದರೆ ಇನ್ನೊಂದು ಪ್ಲಸ್ ಚಾರ್ಜನ್ನು ನಾನು ಇಲ್ಲೆಲ್ಲೋ ಒಂದು ಇಟ್ಟರೆ ಪ್ಲಸ್ ಚಾರ್ಜನ್ನು ಅದು ಮತ್ತೆ ಹೀಗೆ ರಿಪೆಲ್ ಆಗುತ್ತೆ ಅಕಸ್ಮಾತ್ ಪ್ಲಸ್ ಚಾರ್ಜ್ ಬದಲಿಗೆ ನೆಗೆಟಿವ್ ಚಾರ್ಜ್ ಏನಾದ್ರು ಇಟ್ಟರೆ ಸೊ ವಾಟ್ ಮೈ ಹ್ಯಾಪನ್ ನೋಡೋಣ ಇಲ್ಲಿ ನೆಗೆಟಿವ್ ಚಾರ್ಜನ್ನು ಇಡ್ತಾನೆ ನೆಗೆಟಿವ್ ಚಾರ್ಜನ್ನು ಇಟ್ಟರೆ ಆವಾಗ ಆ ನೆಗೆಟಿವ್ ಚಾರ್ಜ್ ಇದ್ರ ಕಡೆಗೆ ಈ ಸೋರ್ಸ್ ಚಾರ್ಜ್ನ ಕಡೆಗೆ ಮೂವ್ ಆಗುತ್ತೆ ದಿಸ್ ಈಸ್ ಅಟ್ರಾಕ್ಷನ್ ಅಟ್ರಾಕ್ಟೆಡ್ ಸೊ ಇಲ್ಲಿ ಅಟ್ರಾಕ್ಷನ್ ಇರುತ್ತೆ ಈ ನೆಗೆಟಿವ್ ಚಾರ್ಜನ್ನು ಈ ಚಾರ್ಜು ತನ್ನ ಕಡೆಗೆ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಅಂದರೆ ಸೊ ಈ ಸರೌಂಡಿಂಗ್ ಸ್ಪೇಸಲ್ಲಿ ಒಂದು ಇದರಿಂದ ಈ ಸೋರ್ಸ್ ಚಾರ್ಜಿಂದ ಒಂದು ಎಫೆಕ್ಟ್ ಇದೆ ಸೊ ಸಮ್ ಇನ್ವಿಸಿಬಲ್ ರೀಜನ್ ಈ ರೀಜನಲ್ಲಿ ಇನ್ವಿಸಿಬಲ್ ಪವರ್ ಇದೆ ಇದರಿಂದ ಬರುವಂಥ ಒಂದು ಶಕ್ತಿ ದಟ್ ಎನರ್ಜಿ ಸೊ ದಟ್ ಎನರ್ಜಿ ಅಥವಾ ಆ ರೀಜನ್ ಏನಿದೆ ನಾವು ಈ ಇಲ್ಲಿ ಇರುವಂಥ ರೀಜನ್ ಅದನ್ನು ನಾವು ಫೀಲ್ಡ್ ಅಂಥೇಳಿ ಕರೆದುಕೊಳ್ತೇವೆ ಇದು ಇದರ ಮೀನಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ನ ಒಂದು ಮೀನಿಂಗ್ ಆಗುತ್ತೆ ಇದು ಮ್ಯಾಥಮೆಟಿಕಲ್ ಮೀನಿಂಗ್ ಅಲ್ಲ ಆ್ಯಕ್ಚುಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದರೆ ಏನು ಅನ್ನುವಂಥದ್ದಕ್ಕೆ ಇದೊಂದು ಮೀನಿಂಗ್ ಸೊ ಈ ಸೋರ್ಸ್ ಚಾರ್ಜ್ನ ಸರೌಂಡಿಂಗ್ ಸ್ಪೇಸಲ್ಲಿ ನಾವು ಮತ್ತೊಂದು ಚಾರ್ಜ್ ಇಟ್ಟರೆ ಸಮ್ ಸೆಪರೇಟ್ ಚಾರ್ಜ್ ಇದರ ಅದು ರಿಪೆಲ್ ಆಗ್ಬೋದು ಅಥವಾ ಅಟ್ರಾಕ್ಟ್ ಆಗ್ಬೋದು depending upon the nature of the charge what we are placing whether it is plus charge or minus charge hagagi electric field ana artha idu baruthe ide reethili neevu negative source charge gu saha tagolabodu so negative source charge na nan itre negative source charge na itre illi ondu plus charge na nan itre test charge plus so idu test charge illi itre ಆವಾಗ ಈ ಟೆಸ್ಟ್ ಚಾರ್ಜ್ ಏನಿದೆ ಅದು ಈ ನೆಗೆಟಿವ್ ಚಾರ್ಜ್ ಕಡೆಗೆ ಅಟ್ರಾಕ್ಟ್ ಆಗುತ್ತೆ ಹೀಗೆ ಇಲ್ಲೆಲ್ಲೋ ಒಂದು ಕಡೆಯಲ್ಲಿ ಮತ್ತೆ ಪ್ಲಸ್ ಚಾರ್ಜನ್ನು ನಾನು ಇಟ್ಟರೆ ಅದು ಕೂಡ ಈ ಮೈನಸ್ ಸೋರ್ಸ್ ಚಾರ್ಜ್ನ ಕಡೆಗೆ ಈ ಸೋರ್ಸ್ ಚಾರ್ಜ್ ಏನಿದೆ ಅದ್ರ ಕಡೆಗೆ ಅಟ್ರಾಕ್ಟ್ ಆಗುತ್ತೆ ಅಕಸ್ಮಾತ್ ನೆಗೆಟಿವ್ ಚಾರ್ಜ್ ಏನಾದರೂ ಇಟ್ಟರೆ ಸೊ ನೆಗೆಟಿವ್ ಚಾರ್ಜ್ ಇಲ್ಲೊಂದು ಇಟ್ಟರೆ ನಾನು ಮೈನಸ್ ಚಾರ್ಜ್ ಆವಾಗ ಈ ನೆಗೆಟಿವ್ ಚಾರ್ಜ್ ಈ ನೆಗೆಟಿವ್ ಚಾರ್ಜನ್ನು ರಿಪೆಲ್ ಮಾಡುತ್ತೆ ಹಾಗಾಗಿ ಈ ಸರೌಂಡಿಂಗ್ ಸ್ಪೇಸಲ್ಲಿ ಒಂದು ಎಫೆಕ್ಟ್ ಇರುತ್ತೆ ಸೋರ್ಸ್ ಚಾರ್ಜಿಂದ ಹಾಗಾದರೆ ಸೊ ಆ ಸರೌಂಡಿಂಗ್ ಸ್ಪೇಸ್ ಏನಿದೆ ಯಾವುದೇ ಚಾರ್ಜ್ ಇರಲಿ ಪ್ಲಸ್ ಚಾರ್ಜ್ ಆರ್ ಮೈನಸ್ ಚಾರ್ಜ್ ಅದರ ಸರೌಂಡಿಂಗ್ ಸ್ಪೇಸ್ ಏನಿದೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋ ಅರ್ಥದಲ್ಲಿ ನಾವು ಡೀಲ್ ಮಾಡ್ತೇವೆ ಡೆಫಿನಿಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಅದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಹೇಗಿದೆ ಅನ್ನೋದನ್ನು ನೋಡೋಣಂತೆ ಸೊ ಡೆಫಿನಿಷನ್ ಹೇಳ್ತಾ ಇದೆ The electric field due to a charge q at a point in space may be defined as the source the force that a unit positive charge would experience if placed at that point examination purpose ge ee definition ana chanagi ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗತ್ತೆ ಸೆಕೆಂಡ್ ಇಯರ್ ಪಿ ಯು ಸ್ಟೂಡೆಂಟ್ಸ್ಗಳು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗ್ತದೆ ಸೊ ಈ ಡೆಫಿನೇಷನ್ ನಿಮಗೆ
ಗೊತ್ತಾಯಿತು ಅಂತ ಆದರೆ ಅದರ ಮ್ಯಾಥಮೆಟಿಕಲ್ ಮೀನಿಂಗ್ ಏನು ಅನ್ನೋದನ್ನು ನೋಡೋಣಂತೆ. ಸೊ ಮ್ಯಾಥಮೆಟಿಕಲ್ ಮೀನಿಂಗ್ ನೋಡೋಕ್ಕಿಂತ ಮೊದಲು ನಾನಿಲ್ಲಿ ಒಂದು ಸ್ಮಾಲ್ ಡ್ರಾಯಿಂಗ್ನ ಬರೀತಾನೆ. ಇಲ್ಲಿ ಒಂದು ಸೋರ್ಸ್ ಚಾರ್ಜ್ ಇದೆ. ಈ ಸೋರ್ಸ್ ಚಾರ್ಜನ್ನು ನಾನು ಪ್ಲಸ್ ಕ್ಯೂ ಕ್ಯಾಪಿಟಲ್ ಕ್ಯೂ ಅಂಥೇಳಿ ಬರೆದುಕೊಳ್ತೇನೆ. ಪ್ಲಸ್ ಕ್ಯೂ ಇದನ್ನು ಬರ್ಕೊಂಡಿದ್ದೇನೆ. ಇದರಿಂದ ಸ್ವಲ್ಪ ದೂರದಲ್ಲಿ ಇಲ್ಲೊಂದು ಕಡೆಯಲ್ಲಿ ಒಂದು ಪಾಯಿಂಟ್ ಇದೆ. ಈ ಪಾಯಿಂಟ್ ಪಾಯಿಂಟ್ ಪಿ ಇಲ್ಲಿ ಇಲ್ಲಿ ಯಾವುದೇ ಚಾರ್ಜ್ ಇಲ್ಲ. ಪಾಯಿಂಟ್ ಪಿ ಅದು ಜಿಯೋಮೆಟ್ರಿಕಲ್ ಪಾಯಿಂಟ್ ಪಿ. ಇದು ಇದರಿಂದ ಸ್ವಲ್ಪ ದೂರದಲ್ಲಿ ಇದೆ. ದೂರ ಏನು ಅನ್ನೋದು ಡಿಸ್ಟೆನ್ಸ್ ಏನಿದೆ ಅದನ್ನು ನಾವು ಆಮೇಲೆ ಬರೆಯೋಣ. ಈ ಪಾಯಿಂಟ್ ಪಿ ಏನಿದೆ, ಈ ಪಾಯಿಂಟ್ ಪಿಯಲ್ಲಿ ನಾನು ಈಗ ಒಂದು ಟೆಸ್ಟ್ ಚಾರ್ಜನ್ನು ಇಡ್ತೇನೆ. ಆ ಟೆಸ್ಟ್ ಚಾರ್ಜ್ ಇಲ್ಲಿ, ಇದು ಟೆಸ್ಟ್ ಚಾರ್ಜ್. ಸೊ ಕ್ಯೂ ಒ ಪ್ಲಸ್ ಕ್ಯೂ ಒ ಅಂತ ನಾನು ಬರೀತೇನೆ. ಸೊ ಈ ಪ್ಲಸ್ ಕ್ಯೂ ಒ ಏನಿದೆ, ಇದು ಟೆಸ್ಟ್ ಚಾರ್ಜ್. ಇದು ಟೆಸ್ಟ್ ಚಾರ್ಜ್. ಹಾಗಾದರೆ ಈ ಟೆಸ್ಟ್ ಚಾರ್ಜ್ ಏನು ನಾನಿಲ್ಲಿ ಇಟ್ಟಿದ್ದೀನಿ, ಇದು ಪ್ಲಸ್ ಇರೋದ್ರಿಂದ, ಸೋರ್ಸ್ ಚಾರ್ಜು ಪ್ಲಸ್ ಇರೋದ್ರಿಂದ, ಬೋತ್ ಆರ್ ಪ್ಲಸ್. ಹಾಗಾಗಿ ಸೊ ಯು ವಿಲ್ ಫೈಂಡ್ ಎ ಕೈಂಡ್ ಆಫ್ ರಿಪಲ್ಸಿವ್ ಫೋರ್ಸ್. ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಆ ಫೋರ್ಸನ್ನು ನಾವು ಸೇ ಎಫ್ ಅಂಥೇಳಿ ಬರೆದುಕೊಳ್ಳೋಣ. ಹಾಗಾದರೆ ಆ ಫೋರ್ಸ್ ಎಷ್ಟಿದೆ ಅನ್ನೋದನ್ನು ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಾದರೆ ಅದಕ್ಕೆ ನನಗೆ ಬೇಕಾಗಿರೋದು ಈ ಸೋರ್ಸ್ ಚಾರ್ಜ್ ಏನಿದೆ ಇದರಿಂದ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡ್. ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಹೇಗೆ ನಾವು ಡಿಫೈನ್ ಮಾಡ್ತಾ ಇದ್ದೇವೆ, ಈ ಪಾಯಿಂಟಲ್ಲಿ ಪಾಯಿಂಟ್ ಪಿ, ಈ ಪಾಯಿಂಟಲ್ಲಿ ಏನು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅದನ್ನು ನಾವಿಲ್ಲಿ ತೋರಿಸಿಲ್ಲ. ಅದನ್ನು ಬರೀಬೇಕು ಅಂತಾದರೆ ಅದು ಸಹ ಇದೇ ಡೈರೆಕ್ಷನಲ್ಲಿದೆ ಅನ್ನೋ ಅರ್ಥ. ಹೀಗೆ ಸೊ ದಿಸ್ ಈಸ್ ದ ಬಿಗ್ ಥಿಕ್ ವೆಕ್ಟರ್. ನಾನು ಇಲ್ಲೇನು ಬರೀತಾ ಇದ್ದೀನಿ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಈ ವೆಕ್ಟರ್. ಈ ವೆಕ್ಟರ್ ಬರೀ ಈ ಬರೆದ್ರೆ ಅದು ಮ್ಯಾಗ್ನಿಟ್ಯೂಡ್, ಇದು ಮ್ಯಾಗ್ನಿಟ್ಯೂಡ್. ಹಾಗಾಗಿ ಸೊ ಈಗ ನಾವು ಒಂದು ಅರ್ಥದಲ್ಲಿ ಹೀಗೆ ಬರೆಯೋಣ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಪಾಯಿಂಟ್ ಪಿ, ಅಟ್ ದ ಪಾಯಿಂಟ್ ಪಿ ಡ್ಯೂ ಟು ದ ಚಾರ್ಜ್ ಕ್ಯೂ. ಇದು ಸೋರ್ಸ್ ಚಾರ್ಜ್. ಡ್ಯೂ ಟು ದ ಚಾರ್ಜ್ ಕ್ಯೂ ಈಸ್ ಇ ಈಸ್ ಈಕ್ವಲ್ಸ್, ನಾನು ಬರೀ ಮ್ಯಾಗ್ನಿಟ್ಯೂಡಲ್ಲಿ ತೋರಿಸ್ತಾ ಇದ್ದೇನೆ. ಇ ಈಸ್ ಈಕ್ವಲ್ಸ್, ನೋಡಿ ಇದು ಕ್ಯಾಲ್ಕುಲೇಷನ್ ಹೀಗೆ ಬರ್ತವೆ, ಲಿಮಿಟ್ ಎಫ್ ಡಿವೈಡ್ ಬೈ ಕ್ಯೂ ಆಸ್ ಕ್ಯೂ ಟೆಂಡ್ಸ್ ಟು ಝೀರೋ. ಹೀಗೆ ಬರುತ್ತೆ. ಇದು ಒಂದು ಕ್ಯಾಲ್ಕುಲಸ್ ಬೇಸ್ಡ್ ಡೆಫಿನೇಷನ್ ಎಲೆಕ್ಟ್ರಿಕ್ ಫೀಲ್ಡಿಗಿರೋದು. ಇದರಿಂದ ಮುಂದೆ ನಾವು ಇನ್ನೊಂದು ಮ್ಯಾಥಮೆಟಿಕಲ್ ಫಾರಮ್ನ ನೋಡ್ಬೋದು. ಹೇಗೆ ಅಂತಂದರೆ, ಇನ್ ಜನ್ರಲ್ ನಾವು ಬರೀಬೇಕಾದ್ರೆ ಇಲ್ಲಿ ಏನು ಈ ಪಾಯಿಂಟ್ ಇದೆ, ಈ ಪಾಯಿಂಟಲ್ಲಿ ಯಾವ ಚಾರ್ಜ್ ಇದೆ, ಟೆಸ್ಟ್ ಚಾರ್ಜ್ ಕ್ಯೂ ಒ ಇದೆ. ಹಾಗಾದರೆ ಇದ್ರ ಮೇಲಿರುವಂಥ ಫೋರ್ಸ್ ಎಷ್ಟು ಅಂತಂದರೆ ಎಫ್, ಅಷ್ಟು ಫೋರ್ಸ್ ಇದೆ. ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಇಸ್ ಇ ಈಸ್ ಈಕ್ವಲ್ಸ್ ಎಫ್ ಡಿವೈಡ್ ಬೈ ಕ್ಯೂ ಒ. ಹೀಗೆ ಬರೀಬೋದು, ಇ ಈಸ್ ಈಕ್ವಲ್ಸ್ ಎಫ್ ಡಿವೈಡ್ ಬೈ ಕ್ಯೂ ಒ. ದ ಆ್ಯಕ್ಚುಯಲ್ ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ಕ್ಯೂ ಇಸ್ ದಟ್ ಮಚ್. ಹಾಗಾದರೆ ಇಷ್ಟಿದೆ. ಇದರ ಯೂನಿಟ್ ಏನಪ್ಪ ಅಂತ ನೀವು ನೋಡಿದರೆ, ಎಸ್ ಐ ಯೂನಿಟ್, ಎಸ್ ಐ ಯೂನಿಟ್ ನೋಡಿದರೆ, ಸೊ ಎಸ್ ಐ ಯೂನಿಟ್ ಏನಿದೆ ಅದು ನೀವಿಲ್ಲಿ ನೋಡ್ಬೋದು. ಸೊ ದಟ್ ಈಸ್ ನ್ಯೂಟನ್. ನ್ಯೂಟನ್ ಸ್ಟ್ಯಾಂಡ್ಸ್ ಫಾರ್ ದಿಸ್ ಒನ್ ಎಫ್, ಅಂದರೆ ಫೋರ್ಸಿಗಿರುವಂಥ ಎಸ್ ಐ ಯೂನಿಟ್ ಅದು. ಆ್ಯಂಡ್ ಡಿನಾಮಿನೇಟ್ರಲ್ಲಿ ಚಾರ್ಜ್ ಇದೆ, ನ್ಯೂಟನ್ ಪರ್ ಕೂಲಂಬ್. ಹಾಗಾಗಿ ನಾನು ಈ ಯೂನಿಟನ್ನು ಬರೀತಾ ಇದ್ದೇನೆ, ನ್ಯೂಟನ್ ಪರ್ ಕೂಲಂಬ್. ಸೊ ದಟ್ ಈಸ್ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಆಲ್ಟರ್ನೇಟಿವ್ ಯೂನಿಟ್ ಇನ್ನೂ ಒಂದಿದೆ, ಸೊ ಅದನ್ನು ಸಹ ನಾವು ಕೆಲವೊಮ್ಮೆ ಬರೀತೇವೆ. ಸೊ ಆಲ್ಟರ್ನೇಟಿವ್ ಯೂನಿಟ್ ಏನಿದೆ ಅಂತಂದರೆ ಇಟ್ ಈಸ್ ವೋಲ್ಟ್ ಪರ್ ಮೀಟರ್, ಇದನ್ನು ಸಹ ಬರೀತೇವೆ. ಇದು ಆಲ್ಟರ್ನೇಟಿವ್ ಯೂನಿಟ್. ಈಗ ನಾವು ತಕ್ಷಣಕ್ಕೆ ನ್ಯೂಟನ್ ಪರ್ ಕೊಲಂಬ್ ಏನಿದೆ ಅದನ್ನು ಹೆಚ್ಚು ಯುಟಿಲೈಸ್ ಮಾಡ್ಕೊಳ್ಳೋಣ. ಹಾಗಾದರೆ ಸೊ ಇ ಈಸ್ ಈಕ್ವಲ್ಸ್ ಎಫ್ ಬೈ ಕ್ಯೂ ಒ ಏನಿದೆ ಅದು ಎಲೆಕ್ಟ್ರಿಕ್ ಫೀಲ್ಡಿಗಿರುವಂಥ ಒಂದು
ಫಂಡಮೆಂಟಲ್ ಈಕ್ವೇಷನ್ ಆಗಿ ನಮಗೆ ಕಂಡು ಬರುತ್ತೆ. ಇದರ ಜೊತೆಗೆ ಇನ್ನೊಂದು ಸಣ್ಣ ಇನ್ಫಾರ್ಮೇಷನ್ ನಾನಿಲ್ಲಿ ಬರೆಯೋದು ಅಂತಂದರೆ ಎಕ್ಸ್ಪ್ರೆಷನ್ ಹೇಗೆ ತೊಗೊಳ್ಬೋದು ಅನ್ನೋದಕ್ಕೆ. ಈ ಎಫ್ ಅಂತಂದರೆ ಫೋರ್ಸ್, ಫೋರ್ಸ್ ಬಿಟ್ವೀನ್ ದಿಸ್ ಆ್ಯಂಡ್ ದಿಸ್ ಅಂದರೆ ಅರ್ಥ ಫೋರ್ಸ್ ಆನ್ ದಿಸ್ ಕ್ಯೂ ಓ ಎಷ್ಟು ಅಂಥೇಳಿ, ಯಾವುದರಿಂದ ಬಂದಿರುವಂಥ ಫೋರ್ಸ್ ಅಂತ ಕೇಳಿದರೆ ಇದು ಇದು ಸೋರ್ಸ್ ಚಾರ್ಜ್. ಈ ಸೋರ್ಸ್ ಚಾರ್ಜಿಂದ ಈ ಚಾರ್ಜ್ ಮೇಲೆ ಕ್ಯೂ ಓ ಮೇಲೆ ಎಷ್ಟು ಫೋರ್ಸ್ ಬಂತು ಅಂಥೇಳಿ. ಹಾಗಾದರೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಥವಾ ವರ್ಕೌಟ್ ಮಾಡ್ಕೊಳ್ಬೇಕು ಅಂತಂದರೆ ನಾವು ಸೊ ಹೀಗೆ ನಾವು ವರ್ಕೌಟ್ ಮಾಡ್ಬೋದು. ಇ ಇಸ್ ಈಕ್ವಲ್ಸ್ ಇಲ್ಲಿ ಇ ಇಸ್ ಈಕ್ವಲ್ಸ್ ಎಫ್ ಎಫ್ ಅಂತಂದರೆ 1/4 pi epsilon ಓ ಇಂಟು ಕ್ಯೂ ಒನ್ ಕ್ಯೂ ಟು ಕೊಲಂಬ್ಸ್ ಲಾದಿಂದ ನಾವು ಬರೀಬೋದು. ಕ್ಯೂ ಒನ್ ಕ್ಯೂ ಟು, ಕ್ಯೂ ಒನ್ ಅಂತಂದರೆ ಇದು ಕ್ಯೂ, ಕ್ಯೂ ಟು ಅಂತಂದರೆ ಕ್ಯೂ ಓ. ಹಾಗಾದರೆ ಕ್ಯೂ ಇಂಟು ಕ್ಯೂ ಓ ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ಟು ಚಾರ್ಜಸ್ ಡಿವೈಡ್ ಬೈ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಂದರೆ ಇಲ್ಲಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸ್. ಈ ಡಿಸ್ಟೆನ್ಸನ್ನು ನಾನು ಸ್ಮಾಲ್ ಲೆಟರ್ ಆರ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೇನೆ. ಹಾಗಾದರೆ ಸೊ ಇನ್ ದ ಡಿನಾಮಿನೇಟರ್ ಆಫ್ ದಿಸ್ ಪರ್ಟಿಕ್ಯುಲರ್ ನ್ಯೂಮರೇಟರ್ ಇಲ್ಲಿ ಆರ್ ಸ್ಕ್ವೇರ್ ಅನ್ನೋದು ಬರುತ್ತೆ. ಇದಿಷ್ಟು ಮೇಲ್ಗಡೆಯಲ್ಲಿ ನಾನು ಏನು ಬರೆದಿದ್ದೀನಿ ಇದು ಫೋರ್ಸ್. ಡಿನಾಮಿನೇಟರಲ್ಲಿ ಮತ್ತೆ ಕ್ಯೂ ಓ ಬರಬೇಕು. ಹಾಗಾದರೆ ಸೊ ಕ್ಯೂ ಓ ಇಲ್ಲಿ ನಾವು ಈ ಕ್ಯೂ ಓ ಮತ್ತು ಈ ಕ್ಯೂ ಓನ್ನು ಕ್ಯಾನ್ಸಲ್ ಮಾಡಿದರೆ ಆವಾಗ ಇ ಈಸ್ ಈಕ್ವಲ್ಸ್ ನನಗೇನು ಸಿಗುತ್ತೆ 1/4 pi epsilon ಓ ಕ್ಯೂ ಕ್ಯಾಪಿಟಲ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಅಂಥೇಳಿ ಈಕ್ವೇಷನ್ ಸಿಗುತ್ತೆ. ಸೊ ಈ ಈಕ್ವೇಷನ್ ಏನು ನೀವು ನೋಡ್ತಾ ಇದ್ದೀರಿ, ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ಇದು ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿರುವಂಥದ್ದು, ಈ ಪಾಯಿಂಟಲ್ಲಿರುವಂಥ ಎಲೆಕ್ಟ್ರಿಕ್ ಫೀಲ್ಡು ಇಷ್ಟಿದೆ ಅಲ್ವಾ. ಸೊ ಇದರಲ್ಲಿ ನಾವಿಲ್ಲಿ ಒಂದು ನೋಡ್ಬೋದು, ಕ್ಯೂ ಜಾಸ್ತಿ ಆದರೆ ಯಾವ ಕ್ಯೂ, ಈ ಕ್ಯೂ ಜಾಸ್ತಿ ಆದರೆ ಮೋರ್ ವ್ಯಾಲ್ಯೂ ಆಫ್ ಕ್ಯೂ, ಸೊ ಸೋರ್ಸ್ ಚಾರ್ಜ್ನ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದ್ದರೆ ಸೊ ವಿಲ್ ಗೆಟ್ ಗ್ರೇಟರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ. ಅದೇ ರೀತಿಯಲ್ಲಿ ಡಿಸ್ಟೆನ್ಸ್ ಇನ್ವರ್ಸ್ಲಿ ಸ್ಕ್ವೇರ್ ಆಗಿದೆ, ಇದು ಅಂದರೆ ಡಿಸ್ಟೆನ್ಸ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಆದ್ರೂ ಎಲೆಕ್ಟ್ರಿಕ್ ಫೀಲ್ಡು ತುಂಬಾ ಕಡಿಮೆ ಆಗ್ತದೆ. ಸೊ ವಿ ಕ್ಯಾನ್ ಫೈಂಡ್ ಸಮ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಅದನ್ನು ಸಹ ನಾನು ಹೇಳ್ತೇನೆ. ಹಾಗಾದರೆ ಸೊ ನಾವು ಮುಂದಕ್ಕೆ ಇಲ್ಲಿ ಇನ್ನೂ ತಿಳ್ಕೊಳ್ಳುವಂಥದ್ದು ಏನಿದೆ ನೋಡಿ, ಈ ಪಾಯಿಂಟ್ ಪಿಯಲ್ಲಿ ಇರೋಂಥ ಎಲೆಕ್ಟ್ರಿಕ್ ಫೀಲ್ಡು ಈ ವೆಕ್ಟರ್. ಹಾಗಾದರೆ ಈ ವೆಕ್ಟರ್ನ ಹೇಗೆ ಬರಿಬೋದು ನಾವು ಅಂತ ಕೇಳಿದರೆ, ಈ ವೆಕ್ಟರ್ನ ಹೇಗೆ ಬರಿಬೋದು ಅದರಲ್ಲಿ ಅಂತ ಕೇಳಿದರೆ, ಸೊ ಇ ಈಸ್ ಈಕ್ವಲ್ಸ್ ಈ ವೆಕ್ಟರ್ ಈಸ್ ಈಕ್ವಲ್ಸ್ 1/4 pi epsilon ಓ, 1/4 pi epsilon ಓ ಇಂಟು ಕ್ಯೂ ಕ್ಯಾಪಿಟಲ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಇಂಟು ಆರ್ ಕ್ಯಾಪ್. ಸೇ ಇದು ಆರಿಜಿನಲ್ ಇದೆ ಅಂತ ನಾವು ಅನ್ಕೊಂಡ್ರೆ, ಒಂದು ಕೋಆರ್ಡಿನೇಟ್ ಸಿಸ್ಟಮ್ನ ಆರಿಜಿನಲ್ ಇದ್ದ ಇದ್ರೆ ಇದು ಇಲ್ಲಿ ನಾವು ಈ ಆರ್ ಅಂತ ಏನಿದೆ ಇಲ್ಲಿ, ಸೊ ಈ ಜಾಗದಲ್ಲಿ ಒಂದು ವೆಕ್ಟರ್ ರೆಪ್ರೆಸೆಂಟೇಷನ್ ಮಾಡ್ಬೋದು. ಆ ವೆಕ್ಟರ್ ರೆಪ್ರೆಸೆಂಟೇಷನ್ ಹೀಗಿದೆ, ಇದು ಆರ್ ವೆಕ್ಟರ್. ಹಾಗಾದರೆ ಆರ್ ಈಸ್ ಇನ್ ದ ಡೈರೆಕ್ಷನ್ ಟು ಮೈ ರೈಟ್, ಸೊ ನನ್ನ ರೈಟ್ ಸೈಡ್ಗೆ ಈ ಆರ್ ವೆಕ್ಟರ್ ಡೈರೆಕ್ಷನ್ ಇದೆ. ಹಾಗಾದರೆ ಆರ್ ವೆಕ್ಟರ್ ಆ್ಯಂಡ್ ಇ ವೆಕ್ಟರ್ ಆರ್ ಇನ್ ಸೇಮ್ ಡೈರೆಕ್ಷನ್, ಸೊ ಹಾಗಾಗಿ ಇಲ್ಲಿ ಯೂನಿಟ್ ವೆಕ್ಟರ್ ಆರ್ ಕ್ಯಾಪ್ ಅನ್ನೋದನ್ನು ನಾನು ಬರೀತೇನೆ. ಸೊ ದಟ್ ರೆಪ್ರೆಸೆಂಟ್ಸ್ ದ ಡೈರೆಕ್ಷನ್ ಆಫ್ ಇ. ಅಕಸ್ಮಾತ್ ಇಲ್ಲೇನಾದ್ರೂ ನೆಗೆಟಿವ್ ಚಾರ್ಜ್ ಇದ್ದಿದ್ದರೆ, ಈ ಜಾಗದಲ್ಲಿ ನೆಗೆಟಿವ್ ಚಾರ್ಜ್ ಏನಾದ್ರು ಇದ್ದಿದ್ದರೆ ಅವಾಗ ಏನಾಗ್ತದೆ, ಸೊ ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಇಲ್ಲಿ ಪಾಯಿಂಟ್ ಪಿ ಹಾಗೆ ಇದೆ, ಅವಾಗ ಈ ಡಿಸ್ಟೆನ್ಸ್ ಹಾಗೆ ಇರ್ತಿತ್ತು, ಈ ವೆಕ್ಟರ್ ಇದು, ಇದು ಆರ್ ವೆಕ್ಟರ್ ಇದು. ಈ ಸೋರ್ಸ್ ಚಾರ್ಜಿಂದ ಈ ಪಾಯಿಂಟ್ ಪಿಯಲ್ಲಿ ಈಗ ನೆಗೆಟಿವ್ ಫೀಲ್ಡ್ ಬರುತ್ತೆ, ನೆಗೆಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಆ ನೆಗೆಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದರೆ ಈ ಡೈರೆಕ್ಷನಲ್ಲಿ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಹೀ. ದಿಸ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ನೆಗೆಟಿವ್ ಚಾರ್ಜ್, ಆ್ಯಂಡ್ ದಿಸ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್. ಈ ಪಾಯಿಂಟಲ್ಲಿ ನೆಗೆಟಿವ್ ಅಥವಾ ಪಾಸಿಟಿವ್ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಪಾಯಿಂಟಲ್ಲಿ ಹೇಗಿದೆ ಅನ್ನೋದನ್ನು ನೀವು ನೋಡ್ಬೋದು. ಹೀಗೆ ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ಗೆ ಈಕ್ವೇಷನ್ ಏನು ಬರೀಬೋದು, ಈ ವೆಕ್ಟರ್ ದಟ್ ಮೀನ್ಸ್ ಈ ನೆಗೆಟಿವ್ ವೆಕ್ಟರ್ ಈಸ್ ಈಕ್ವಲ್ಸ್ 1/4 pi epsilon ಓ ಆ್ಯಸ್ ಯೂಶುವಲ್ ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್. ಈಗ ನಾನಿಲ್ಲಿ ಏನು ಬರೀಬೇಕು, ಡೈರೆಕ್ಷನ್ ಬರೀಬೇಕಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್, ಅದು ಟು ಮೈ ಲೆಫ್ಟ್, ನನ್ನ ಲೆಫ್ಟ್ ಸೈಡಿಗಿದೆ. ಅಂದರೆ ಆರ್ ವೆಕ್ಟ್ರ್ ಹೀಗಿದ್ದರೆ ನೋಡಿ, ಇದು ಆರ್ ವೆಕ್ಟ್ರ್, ಇದು ಆರ್ ವೆಕ್ಟ್ರ್ ಈ ಡೈರೆಕ್ಷನಲ್ಲಿದೆ,
ಆರ್ ವೆಕ್ಟರ್ ಹೀಗಿದೆ, ಈ ವೆಕ್ಟರ್ ಹೀಗಿದೆ. ಹಾಗಾದರೆ ಸೊ ನಾನಿಲ್ಲಿ ಮೈನಸ್ ಆರ್ ಕ್ಯಾಪ್ನ ಬರೀಬೇಕು, ಇಲ್ಲಿ ಮೈನಸ್ ಆರ್ ಕ್ಯಾಪ್ನ ಬರೀಬೇಕು. ಈ ಮೈನಸನ್ನು ಇಲ್ಲಿ ಆದರೂ ಬರೀಬೋದು ಅಥವಾ ಇಲ್ಲಿ ಬಿಗಿನಿಂಗಲ್ಲಿ ಕೂಡ ಬರೀಬೋದು. ಹಾಗಾದರೆ ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ ನೆಗೆಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ದ ನೆಗೆಟಿವ್ ಚಾರ್ಜ್ ಮೈನಸ್ ಕ್ಯೂ. ಇದರಿಂದ ಬಂದಿರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಇದು ಹೀಗೆ ಬರೀಬೋದು. ಇದು ಒಂದು. ಇನ್ನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೀವು ಕೇಳಿದರೆ ಈ ಈಕ್ವೇಷನಿಂದ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನನ್ನು ಅರ್ಥ ಮಾಡ್ಕೊಳ್ಬೋದು. ಹೇಗೆ ಬರೀಬೋದು ಅಂತಂದರೆ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ವೈ ಆಕ್ಸಿಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡನ್ನು ರೆಪ್ರೆಸೆಂಟ್ ಮಾಡ್ಬೋದು, ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಆ್ಯಂಡ್ ಇದು ಡಿಸ್ಟೆನ್ಸ್ ಆರ್. ಸೊ ಆರಿಜಿನಲ್ಲಿ ಇಲ್ಲಿ ಚಾರ್ಜ್ ಇತ್ತು ಅಂತಂದರೆ ಪಾಸಿಟಿವ್ ಚಾರ್ಜ್ ಅಂತಲೇ ಅಂದ್ಕೊಳ್ಳೋಣ. ಇದ್ದರೆ ಅವಾಗ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್ ಹೇಗೆ ಆ ಎಲೆಕ್ಟ್ರಿಕ್ ಫೀಲ್ಡು ಚೇಂಜ್ ಆಗುತ್ತೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ಇದೇನಾಗ್ತದೆ ಅಂತಂದರೆ ಈ ಪಾಯಿಂಟ್ ಹತ್ರ ಹತ್ರಕ್ಕೆ ಬಂದಾಗ ಎಲೆಕ್ಟ್ರಿಕ್ ಫೀಲ್ಡು ಭಾಳ ಜಾಸ್ತಿ ಇರುತ್ತೆ. ಈ ಪಾಯಿಂಟಿಂದ ದೂರ ಹೋಗ್ತಾ ಹೋದಂಗೆ ಎಲೆಕ್ಟ್ರಿಕ್ ಫೀಲ್ಡು 1/r² ರೀತಿಯಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾದರೆ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈ ಥರದಲ್ಲಿ ಈ ಕಡಿಮೆ ಆಗುತ್ತೆ. ದಿಸ್ ದ ರಿಲೇಷನ್ ಇ ಪ್ರಪೋರ್ಷನಲ್ ಟು 1/r². ಇನ್ವರ್ಸ್ ಸ್ಕ್ವೇರ್ ಲಾ ಅಂತಂದರೆ ಹೀಗೆ. ಹಾಗಾದರೆ ಸೊ ಈಸ್ ಪ್ರಪೋರ್ಷನಲ್ ಟು 1/r². ಸೊ ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ವೇರಿಯೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ವಿತ್ ರೆಸ್ಪೆಕ್ಟ್ ಟು ದ ಡಿಸ್ಟೆನ್ಸ್. ಹೀಗೆ ಬರೀಬೋದು. ಸೊ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮಲ್ಟಿಪಲ್ ಚಾರ್ಜಸ್ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅನ್ನೋದನ್ನು ನೋಡಿ. ಇಲ್ಲಿ ಫ್ಯೂ ಚಾರ್ಜಸ್ ಇದೆ, Q1 ಸೇ ಪ್ಲಸ್ Q1, ಇಲ್ಲೆಲ್ಲೋ ಒಂದು ಕಡೆಯಲ್ಲಿ ಪ್ಲಸ್ Q2 ಆ್ಯಂಡ್ ಒನ್ ಮೋರ್ ಪ್ಲಸ್ Q3 ಅಂಥೇಳಿ ತಗೊಳ್ತಾನೆ. ಒಂದು ಆರ್ಬಿಟ್ರರಿ ಪಾಯಿಂಟ್ ಪಿ ತಗೊಳ್ತಾನೆ, ಇಲ್ಲಿ ಪಾಯಿಂಟ್ ಪಿ, ಇಲ್ಲಿ ಯಾವುದು ಚಾರ್ಜ್ ಇಲ್ಲ, ಬರೀ ಪಾಯಿಂಟ್, ಅದು ಎಂಟಿ ಪಾಯಿಂಟ್, ಸೊ ಜಮೆಟ್ರಿಕಲ್ ಪಾಯಿಂಟ್ ಅದು, ಸ್ಪೇಸಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಬೇಕು. ಈಗ ಇಲ್ಲಿ ಇಂಡಿವಿಜುವಲ್ ಅಂದರೆ ಐಸೋಲೇಟೆಡ್ ಚಾರ್ಜಸ್ ಇಂದ ಬರೋ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದನ್ನು ನಾನು ಬರೆದ್ರೆ, ಸೊ ಕ್ಯೂ ಒನ್ನಿಂದ ಈ ಪಿಗೆ ಇಲ್ಲೊಂದು ಲೈನನ್ನು ಹೀಗೆ ಡ್ರಾ ಮಾಡಿದೆ. ಈ ಲೈನ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ E1 ಇರುತ್ತೆ. ಸೊ E1 ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಚಾರ್ಜ್ Q1. ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಏನಿದೆ, ಇದು R1. ಸೊ ಇಫ್ ಯು ನೋ ದ ಡಿಸ್ಟೆನ್ಸ್, ಇಫ್ ಯು ನೋ ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಚಾರ್ಜ್, ಸೊ ದೆನ್ ಯು ಕ್ಯಾನ್ ಫೈಂಡ್ ಔಟ್ E1 ಯೂಸಿಂಗ್ ದ ಪ್ರೀವಿಯಸ್ ಈಕ್ವೇಷನ್ E = 1/4πε₀ Q/r² ಆ ಫಾರ್ಮುಲಾ ಬಳಸಿ ಸೊ E1 ಎಷ್ಟು ಅಂತ ಹೇಳಿ ಫೈಂಡ್ ಔಟ್ ಮಾಡ್ಬೋದು. ಹಾಗೆಯೇ Q2 ಇದೆ, ಸೊ Q2 ಫೈಂಡ್ ಔಟ್ ಮಾಡಬೇಕು ನೀವು, Q2 ಇಂದ ಬರೋ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಬೇಕು ಅಂತಾದರೆ ಇದರಿಂದ ಮತ್ತೆ ಇನ್ನೊಂದು ಲೈನನ್ನು ಡ್ರಾ ಮಾಡ್ತಾನೆ. ಈ ಲೈನ್ ಮೇಲೆ ಸೆಕೆಂಡ್ ಎಲೆಕ್ಟ್ರಿಕ್ ಫೀಲ್ಡ್ E2 ಇರುತ್ತೆ. ಸೊ E2 ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಚಾರ್ಜ್ Q2 ಆ್ಯಂಡ್ ಒನ್ ಮೋರ್ ಟೈಮ್ ಐ ನೋ ದ ಡಿಸ್ಟೆನ್ಸ್ R2. ಮೀನ್ ಟೈಮ್ Q3 ಇಂದ ಬರೋ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಹೇಳಿ ನೋಡಿದರೆ ಅದು ಸಹ ನಾವು ಹೀಗೆ ಬರ್ಕೊಳ್ಬೋದು. ಇಲ್ಲಿ ಬರೋ ಎಲೆಕ್ಟ್ರಿಕ್ ಫೀಲ್ಡ್ ಸೊ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ E3. ಸೊ E1, E2, E3 ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಐಸೋಲೇಟೆಡ್ ಚಾರ್ಜಸ್ Q1, Q2, Q3. ಇಲ್ಲಿ ಮಲ್ಟಿಪಲ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಟ್ ಒನ್ ಪಾಯಿಂಟ್. ಹಾಗಾದರೆ ಸೊ ಇಷ್ಟುದು ಸೇರಿ ಒಂದು ಎಫೆಕ್ಟ್ ಬರುತ್ತೆ, ಅದು ರಿಸಲ್ಟೆಂಟ್ ಅಥವಾ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿ ಕರೀತೇವೆ. ಹಾಗಾದರೆ ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಆಟ್ ದ ಪಾಯಿಂಟ್ ಪಿ ವಿಲ್ ಬಿ ಇಲ್ಲಿ ಬರೋ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂಥೇಳಿ, ದಟ್ ಈಸ್ E = ವೆಕ್ಟರ್ ಸಮ್ ಆಫ್ ಇಂಡಿವಿಜುವಲ್ ಎಲೆಕ್ಟ್ರಿಕ್ ಫೀಲ್ಡ್ಸ್. ಹೀಗೆ ತೊಗೊಳ್ಬೇಕು, ಅಲ್ಜಿಬ್ರಿಕ್ ಸಮ್ ಅದು. ಇನ್ ಕೇಸ್ ಇದರಲ್ಲಿ ಯಾವ್ದಾದ್ರು ಚಾರ್ಜಸ್ ನೆಗೆಟಿವ್ ಆಗಿದ್ದರೆ ಆ ಪರ್ಟಿಕ್ಯುಲರ್ ಎಲೆಕ್ಟ್ರಿಕ್ ಫೀಲ್ಡ್ ರಿವರ್ಸ್ ಇರುತ್ತೆ. ಹಾಗಾಗಿ ಆಲ್ಜಿಬ್ರಿಕ್ ಸಮ್ ಮಾಡಿ ನಾವು ಈ ನೆಟ್ ಎಲೆಕ್ಟ್ರಿಕ್ ಫೀಲ್ಡನ್ನು ಕಂಡುಹಿಡಿಬೇಕಾಗತ್ತೆ. ಸಿಗ್ನಿಫಿಕೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಆಕ್ಸಿಲರೇಟೆಡ್ ಚಾರ್ಜ್ ಆಲ್ವೇಸ್ ಪ್ರೊಡ್ಯೂಸಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ವಿಚ್ ಮೂವ್ ಇನ್ ಸ್ಪೇಸ್ ವಿತ್ ದ ಗ್ರೇಟೆಸ್ಟ್ ಸ್ಪೀಡ್ C = ಅಪ್ರಾಕ್ಸಿಮೇಟ್ಲಿ
3×10^8 meter per second. So, ಈ ಡೆಫಿನಿಷನ್ ಅಥವಾ ಈ ಸ್ಟೇಟ್ಮೆಂಟ್ ಏನಿದೆ ಇದು ಎಲೆಕ್ಟ್ರಿಕ್ ಫೀಲ್ಡ್ನ ಸಿಗ್ನಿಫಿಕೆನ್ಸ್ ಆಗುತ್ತೆ, ಹೇಗೆ ಸ್ಪೇಸಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮೂವ್ ಆಗ್ತವೆ ಮತ್ತು ಯಾವ ಸ್ಪೀಡಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳು ಮೂವ್ ಆಗ್ತವೆ ಅನ್ನೋಂಥದ್ದು ಫ್ಯಾಕ್ಟನ್ನು ಈ ಎಲೆಕ್ಟ್ರಿಕ್ ಫೀಲ್ಡಿಂದ ನಾವು ತಿಳ್ಕೊಳ್ಬೋದು. ಪ್ರಾಬ್ಲಮ್ 1.8 NCERT ಬುಕ್. 2 point ಚಾರ್ಜಸ್ QA ಈಸ್ ಈಕ್ವಲ್ಸ್ 3 microcoulomb and QB is equals -3 microcoulomb are located 20 centimeter apart in vacuum. What is the electric field at the midpoint O of the line AB joining the two charges? Second question, if a negative test charge of magnitude 1.5×10^-9 coulomb is placed at this point, what is the force experienced by the test charge? So, ಈಗ ಈ ಪ್ರಾಬ್ಲಮಲ್ಲಿ ಎರಡು ಚಾರ್ಜಸ್ ಇದೆ. ಸೊ ಚಾರ್ಜಸ್ಸು 3 microcoulomb ಅಂತಂದರೆ +3 microcoulomb, ಇನ್ನೊಂದು -3 microcoulomb. ಇವೆರಡು 20 centimeters ಡಿಸ್ಟೆನ್ಸಲ್ಲಿ ಇದ್ದಾವೆ. ಹಾಗಾದರೆ ಸೊ ಇಲ್ಲಿ ಕ್ಯೂ ಎ ಚಾರ್ಜ್ that is equals +3 microcoulomb, another charge illide anta ankarana idu QB idu -3 microcoulomb, idra madhyadalli iruvanta distance enide adu 20 centimeter. What is the electric field at the midpoint O? Nodi idu point A idu B antandre midpoint illide, ee midpoint O idu midpoint. ಹಾಗಾದರೆ ಈ ಮಿಡ್ ಪಾಯಿಂಟ್ ಓಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ದೇರ್ ಆರ್ ಟೂ ಚಾರ್ಜಸ್ ಕ್ಯೂ ಎ ಆ್ಯಂಡ್ ಕ್ಯೂ ಬಿ. ಹಾಗಾಗಿ ಈ ಪಾಯಿಂಟ್ ಓಲ್ಲಿ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಒಂದು ಕ್ಯೂ ಎಯಿಂದ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡ್, ಆ ಕ್ಯೂ ಎಯಿಂದ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡು ಪಾಸಿಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ನಲ್ಲಿ ಇರುತ್ತೆ, ಈ ಡೈರೆಕ್ಷನ್ನಲ್ಲಿ ಇದೆ. ಸೊ ಈ ಎ ಅಂಥೇಳಿ ನಾನು ಬರೀಬೋದು, ಅದು ಈ ಡೈರೆಕ್ಷನ್ನಲ್ಲಿ ಇದೆ. ಇನ್ನೊಂದು ಈ ಕ್ಯೂ ಬಿ ಅಂದರೆ ನೆಗೆಟಿವ್ ಚಾರ್ಜಿಂದ ಬರುವಂಥದ್ದು, ನೆಗೆಟಿವ್ ಚಾರ್ಜಿಂದ ನೆಗೆಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದರೆ ಸೊ ತನ್ನ ಕಡೆಗೆ ಅಂತಂದರೆ ಈ ಟುವರ್ಡ್ಸ್ ದಿಸ್ ಒನ್ -3 microcoulomb ಏನಿದೆ ಅದ್ರ ಕಡೆಗೆ ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಅದು ಇ ಬಿ. ಹಾಗಾದರೆ ಕನ್ಕ್ಲೂಷನ್ ಏನು ಬರಿಬೋದು ನಾವು, ಪಾಯಿಂಟ್ ಓ ಏನಿದೆ ಆ ಪಾಯಿಂಟ್ ಓಲ್ಲಿ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಒಂದು ಇ ಎ ಇನ್ನೊಂದು ಇ ಬಿ, ಎರಡೂ ಕೂಡ ಸೇಮ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಾ ಇದೆ, ಸೇಮ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಾ ಇರೋದ್ರಿಂದ ಸೊ ಇವೆರಡನ್ನ ಆ್ಯಡ್ ಮಾಡಿದ್ರೆ ನೀವು ಸೊ ಯು ವಿಲ್ ಗೆಟ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಗತ್ತೆ. ಇನ್ನೊಂದು ನಾವು ಗಮನಿಸಬೇಕಾದಂಥ ವಿಚಾರ ಇದೆ ಇಲ್ಲಿ, ಎಲೆಕ್ಟ್ರಿಕ್ ಫೀಲ್ಡ್ಗೆ ನಾವು ಬರೀ ಈಕ್ವೇಷನ್ ಏನಿದೆ ಅದು ಇ ಈಸ್ ಈಕ್ವಲ್ಸ್ 1/4πε₀. ಈ 1/4πε₀ ಏನಿದೆ, ಸೊ ಇನ್ಸ್ಟೆಡ್ ಆಫ್ ಯೂಸಿಂಗ್ ದಿಸ್ ನಂಬರ್ ಐ ಯೂಸ್ 9×10^9 ಇದನ್ನು ಬರೀಬೋದು. ಯಾಕೆ ಅನ್ನೋದಕ್ಕೆ ನಾನು ಹಿಂದಿನ ಸೆಷನಲ್ಲಿ ಹೇಳಿದ್ದೆ. ಸೊ 9×10^9 ಮಲ್ಟಿಪ್ಲೈಡ್ ಬೈ ಸೊ ಕ್ಯೂ ಚಾರ್ಜ್ ಕ್ಯೂ ಸೋರ್ಸ್ ಚಾರ್ಜ್ ಕ್ಯೂ ಡಿವೈಡ್ ಬೈ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ಇದು ಬೇಸಿಕ್ ಫಾರ್ಮುಲಾ, ಫಂಡಮೆಂಟಲ್ ಫಾರ್ಮುಲಾ. ಐಸೋಲೇಟೆಡ್ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಬೇಕು ಅಂತಂದರೆ ಈ ಈಕ್ವೇಷನ್ ಯೂಸ್ ಮಾಡ್ಕೊಳ್ಬೇಕು. ಸೊ ಐ ನೀಡ್ ಟೂ ಎಲೆಕ್ಟ್ರಿಕ್ ಫೀಲ್ಡ್ಸ್ ಇ ಎ ಆ್ಯಂಡ್ ಇ ಬಿ. ಇಲ್ಲಿ ಏನಾಗಿದೆ, ಸೊ ಕ್ಯೂ ಅಂದರೆ ಚಾರ್ಜ್ ಕ್ಯೂ ಎ ಮತ್ತು ಕ್ಯೂ ಬಿ ಈಕ್ವಲ್ ಮ್ಯಾಗ್ನಿಟ್ಯೂಡ್, ಅಫ್ಕೋರ್ಸ್ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ತೊಂದರೆ ಇಲ್ಲ, ಯಾಕೆಂದರೆ ಇಲ್ಲಿ ನನಗೆ ಡೈರೆಕ್ಷನ್ ಗೊತ್ತಿದೆ, ಹಾಗಾಗಿ ಪಾಸಿಟಿವ್ ಅಥವಾ ನೆಗೆಟಿವ್ ಅನ್ನೋದನ್ನು ಟ್ರೀಟ್ ಮಾಡೋದು ಬೇಡ. ಡಿವೈಡ್ ಬೈ ಆರ್ ಸ್ಕ್ವೇರ್ ಇದೆ ಅಂದರೆ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಇದೆ, ಎಲ್ಲಿಂದ ಎಲ್ಲಿಗಿರುವಂಥ ಡಿಸ್ಟೆನ್ಸು ಈ ಪಾಯಿಂಟ್ ಎಯಿಂದ ಮಿಡ್ ಪಾಯಿಂಟಿಗಿರುವಂಥ ಡಿಸ್ಟೆನ್ಸ್ ಅದು 10 centimeter ಆಗುತ್ತೆ. ಈ ಡಿಸ್ಟೆನ್ಸ್ ಏನಿದೆ ಇದು 10 centimeter ಡಿಸ್ಟೆನ್ಸ್, ಈ ಕಡೆಯೂ ಕೂಡ ಅಷ್ಟೇ 10 centimeter ಡಿಸ್ಟೆನ್ಸ್ ಬರುತ್ತೆ ಓ ಇಂದ ಬಿ ಅಂದರೆ ಓ ಎ ಇಸ್ ಈಕ್ವಲ್ಸ್ ಓ ಬಿ ಇಸ್ ಈಕ್ವಲ್ಸ್ 10 centimeter.
ಡಿಸ್ಟೆನ್ಸ್ ಸೇಮ್ ಆಗುತ್ತೆ, ಚಾರ್ಜ್ ಸೇಮ್ ಆಗುತ್ತೆ. ಹಾಗಾಗಿ ನಾವೇನಂತ ಅಂದ್ಕೊಳ್ಬೋದು, ಇ ಎ ಇಸ್ ಈಕ್ವಲ್ಸ್ ಇ ಬಿ ಅಂತ ಅಂದ್ಕೊಳ್ಬೋದು. ಇ ಎ ಇಸ್ ಈಕ್ವಲ್ಸ್ ಇ ಬಿ, ಮತ್ತು ಎರಡು ಸೇಮ್ ಡೈರೆಕ್ಷನಲ್ಲಿ ಇರೋದ್ರಿಂದ ಆ್ಯಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಈ ಪಾಯಿಂಟಲ್ಲಿರುವಂಥ ನೆಟ್ ಎಲೆಕ್ಟ್ರಿಕ್ ಫೀಲ್ಡು ಅದು ಬೇಕು ಅಂತಾದರೆ, ಸೊ ನೆಟ್ ಫೀಲ್ಡ್, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ, ಆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಇಸ್ ಈಕ್ವಲ್ಸ್ ಅಂತ ಬರೆದ್ರೆ ನಾವು, ಇ ಇಸ್ ಈಕ್ವಲ್ಸ್ ದಟ್ ಈಸ್ ಇ ಎ ಪ್ಲಸ್ ಇ ಬಿ, ಸೊ ದಟ್ ಇ ಇಸ್ ಈಕ್ವಲ್ಸ್ ಟೂ ಟೈಮ್ಸ್ ಇ ಎ. ಇದು ನೆಟ್ ಎಲೆಕ್ಟ್ರಿಕ್ ಫೀಲ್ಡಿಗೆ ನಾವು ಈಕ್ವೇಷನನ್ನು ಅಂದ್ಕೊಳ್ಬೋದು, ಅಂದರೆ ರಿಲೇಷನ್ ನೋಡ್ಬೋದು ಇದು. ಬಟ್ ನನಗೊಂದು ನ್ಯೂಮರಿಕಲ್ ವ್ಯಾಲ್ಯೂ ಬೇಕು, ಅಂದರೆ ಇ ಎ ಫೈಂಡ್ ಔಟ್ ಮಾಡಿದರೆ ನಾನು ಅದನ್ನು ಟೂ ಟೈಮ್ಸ್ ಮಲ್ಟಿಪ್ಲೈ ಮಾಡಿದೆ, ಟೂ ಟೈಮ್ಸ್ ಮಲ್ಟಿಪ್ಲೈ ಮಾಡಿದರೆ ಅವಾಗ ಇ ಸಿಕ್ತು, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನು ಅಂತ ಸಿಗತ್ತೆ. ಹಾಗಾದರೆ ಇ ಎ ಫೈಂಡ್ ಔಟ್ ಮಾಡೋದಕ್ಕೆ ನಾನು ಈ ಈಕ್ವೇಷನನ್ನು ಬಳಸ್ಕೊಳ್ತೇನೆ, ಈ ಈಕ್ವೇಷನ್. ಹಾಗಾದರೆ ಇ ಎ ಇಸ್ ಈಕ್ವಲ್ಸ್ ನೈನ್ ಇಂಟು ಟೆನ್ ಪವರ್ ನೈನ್ ಕ್ಯೂ ಎ ಡಿವೈಡ್ ಬೈ ಆರ್ ಸ್ಕ್ವೇರ್. ಈ ಈಕ್ವೇಷನನ್ನು ಇಲ್ಲಿ ಕ್ಯಾಲ್ಕುಲೇಷನ್ಗೆ ಬಳಸ್ಕೊಳ್ತೇನೆ. ಹಾಗಾದರೆ ಇ ಎ ಇಸ್ ಈಕ್ವಲ್ಸ್ ದಿಸ್ ಪೋರ್ಷನ್ ಇಸ್ ನೈನ್ ಇಂಟು ಟೆನ್ ಪವರ್ ನೈನ್ ಮಲ್ಟಿಪ್ಲೈಡ್ ಬೈ ಕ್ಯೂ ಎ. ಸೊ ಐದರ್ ಆಫ್ ದ ಚಾರ್ಜ್ ಯಾವುದಾದ್ರೂ ತೊಗೊಳ್ಬೋದು, ಬಟ್ ನಾನು ಕ್ಯೂ ಎ ತೊಗೊಳ್ತಾ ಇದ್ದೇನೆ. ಅದು ತ್ರೀ ಮೈಕ್ರೋ ಕೊಲಂಬ್, ಹಾಗಾದರೆ ತ್ರೀ ಮೈಕ್ರೋ ಸ್ಟ್ಯಾಂಡ್ಸ್ ಫಾರ್ ಟೆನ್ ಪವರ್ ಮೈನಸ್ ಸಿಕ್ಸ್. ಸೊ ತ್ರೀ ಇಂಟು ಟೆನ್ ಪವರ್ ಮೈನಸ್ ಸಿಕ್ಸ್ ಕೊಲಂಬ್ ಡಿವೈಡ್ ಬೈ ಆರ್ ಸ್ಕ್ವೇರ್. ಆರ್ ಅಂತಂದರೆ ಈ ಡಿಸ್ಟೆನ್ಸ್, ಎ ಟು ಓ ಅಥವಾ ಓ ಎ ಡಿಸ್ಟೆನ್ಸ್ ಇದೆಯಲ್ಲ ಅದು, ಅದು ಟೆನ್ ಸೆಂಟಿಮೀಟರ್ ಇದೆ. ಹಾಗಾದರೆ ಟೆನ್ ಸೆಂಟಿಮೀಟರ್ ಅಂತಂದರೆ ಟೆನ್ ಇಂಟು ಟೆನ್ ಪವರ್ ಮೈನಸ್ ಟು ಮೀಟರ್, ಟೆನ್ ಇಂಟು ಟೆನ್ ಪವರ್ ಮೈನಸ್ ಟು ಮೀಟರ್, ದಿಸ್ ಬಿಕಮ್ಸ್ ಆರ್. ಸೊ ಆರ್ ಈಸ್ ಟೆನ್ ಇಂಟು ಟೆನ್ ಪವರ್ ಮೈನಸ್ ಟು ಮೀಟರ್. ಸೊ ಟೆನ್ ಇಂಟು ಟೆನ್ ಪವರ್ ಮೈನಸ್ ಟು ಹೋಲ್ ಸ್ಕ್ವೇರ್, ಹೀಗೆ ಬರೀಬೇಕು. ಆವಾಗೇನಾಯಿತು ನನಗೆ, ಇ ಎ ಇಸ್ ಈಕ್ವಲ್ಸ್, ಸೊ ನೈನ್ ತ್ರೀ ಸ ಇಟ್ ಇಸ್ 27 ಇಂಟು ಟೆನ್ ಪವರ್ ನೈನ್ ಅಂತಂದರೆ ಇದು ತ್ರೀ ಆಯಿತು. ಡಿನಾಮಿನೇಟರಲ್ಲಿ ಟೆನ್ ಪವರ್ ಮೈನಸ್ ಒನ್ ಸ್ಕ್ವೇರ್ ಇದೆ, ಸೊ ಟೆನ್ ಪವರ್ ಮೈನಸ್ ಒನ್ ಸ್ಕ್ವೇರ್ ಅಂತಂದರೆ ಟೆನ್ ಪವರ್ ಮೈನಸ್ ಟೂ ಆಗ್ತದೆ. ಈ ಟೆನ್ ಪವರ್ ಮೈನಸ್ ಟೂ ಇದ್ದಾಗ ನಾನು ಇದು ಸಾಲ್ವ್ ಮಾಡಿದರೆ ಈ ಎ ಇಸ್ ಈಕ್ವಲ್ಸ್ ವೆನ್ ಐ ಬ್ರಿಂಗ್ ಇಟ್ ಅಪ್, ಸೊ ಇಟ್ ಇಸ್ 27 ಇಂಟು ಟೆನ್ ಪವರ್ 5 ಯೂನಿಟ್ಸ್ ಆ್ಯಂಡ್ ಯೂನಿಟ್ ಈಸ್ ಆಲ್ರೆಡಿ ನೌನ್, ಇಟ್ ಇಸ್ ನ್ಯೂಟನ್ ಪರ್ ಕೊಲೂಂಬ್. ಅಲ್ಲಿಗೆ ಸೊ ಇಷ್ಟಾಯ್ತು, ಇ ಎ ಇಸ್ ಈಕ್ವಲ್ಸ್ 27 ಇಂಟು ಟೆನ್ ಪವರ್ 5 ನ್ಯೂಟನ್ ಪರ್ ಕೊಲೂಂಬ್, ಅದರ್ವೈಸ್ ಐ ಕ್ಯಾನ್ ರೈಟ್ 2.7 ಇಂಟು ಟೆನ್ ಪವರ್ 6 ನ್ಯೂಟನ್ ಪರ್ ಕೊಲೂಂಬ್. ಇಂಟಿಜರ್ ವ್ಯಾಲ್ಯೂ ಬೇಕು ಅಂತಾದರೆ ಹೀಗೆ ಬರೀಬೋದು. ಇ ಎ ಇಸ್ ದಿಸ್, ದಿಸ್ ನಾಟ್ ಅವರ್ ಫೈನಲ್ ಆನ್ಸರ್. ನನಗೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು ಇಲ್ಲಿ. ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇ, ಎಲ್ಲಿ ಈ ಪಾಯಿಂಟ್ ಅಲ್ಲಿ. ಹಾಗಾದರೆ ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಮಿಡ್ ಪಾಯಿಂಟ್ ಓ ಈಸ್ ಇ ಈಸ್ ಈಕ್ವಲ್ಸ್ ಟೂ ಟೈಮ್ಸ್ ಇ ಎ, ಟೂ ಟೈಮ್ಸ್ ಇ ಎ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಸಿಗ್ತದೆ, ಹಾಗಾದರೆ ಇಟ್ ಈಸ್ ಟೂ ಇಂಟು 2.7 ಇಂಟು ಟೆನ್ ಪವರ್ 6 ನ್ಯೂಟನ್ ಪರ್ ಕೊಲೂಂ. ದಿಸ್ ವಿಲ್ ಬಿ ಇ ಈಸ್ ಈಕ್ವಲ್ಸ್ 5.4 ಇಂಟು ಟೆನ್ ಪವರ್ 6 ನ್ಯೂಟನ್ ಪರ್ ಕೊಲೂಂ. ಸೊ ನಮ್ಮ ಫೈನಲ್ ಆನ್ಸರ್ ಏನು ಅದಿ. ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಅಟ್ ದಿಸ್ ಪಾಯಿಂಟ್ ವಿಲ್ ಬಿ ದಿಸ್. ಇದು ಯಾವ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಿರುತ್ತೆ ಅಂತಂದರೆ ಟುವರ್ಡ್ಸ್ ನೆಗೆಟಿವ್ ಚಾರ್ಜ್. ಹಾಗಾದರೆ ನಿಮ್ಮ ಕನ್ಕ್ಲೂಷನಲ್ಲಿ ಇದನ್ನು ಆ್ಯಡ್ ಮಾಡ್ಬೋದು, ಟುವರ್ಡ್ಸ್ ನೆಗೆಟಿವ್ ಚಾರ್ಜ್ ಅಂದರೆ ಮೈನಸ್ ತ್ರೀ ಮೈಕ್ರೋಕೊಲಂ, ಟುವರ್ಡ್ಸ್ ಮೈನಸ್ ತ್ರೀ ಮೈಕ್ರೋಕೊಲಂ ಅಂದರೆ ಡೈರೆಕ್ಷನ್ ಏನು ಅನ್ನೋದು ಕೊಡುತ್ತೆ, ಮ್ಯಾಗ್ನಿಟ್ಯೂಡ್ ಏನು ಅನ್ನೋದನ್ನು ಕೊಡುತ್ತೆ. ಸೊ ಇದಿಷ್ಟು ನಮಗೆ ಈ ಪರ್ಟಿಕ್ಯುಲರ್ ಕ್ವಶನ್ಗೆ ಸೊಲ್ಯೂಷನ್ ಆಗುತ್ತೆ 1.8ಗೆ, ಅದರಲ್ಲಿ ಎ ಪೋರ್ಷನ್ ಎ. ಅಲ್ಲಿಗೆ ಸೊ ನಮಗೆ ಸಿಕ್ಕಂಥ ಆನ್ಸರ್ ಏನಿದೆ ಅದು ಇಷ್ಟ ಆಯಿತು ಕ್ವಶನ್ ಎಗೆ, ಪಾರ್ಟ್ ಎಗೆ. ಇನ್ನೂ ಒಂದು ಕ್ವಶನನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಆ ಕ್ವಶನಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು, ನಾನು ಒಂದು ಟೆಸ್ಟ್ ಚಾರ್ಜನ್ನು ನಾನು ಇಲ್ಲಿ ಇಲ್ಲಿ ಇಟ್ಟರೆ ಮೈನಸ್ 1.5 ಇಂಟು ಟೆನ್ ಪವರ್ ಮೈನಸ್ 6 ಕೊಲೂಮ್ನ ಇಟ್ಟರೆ ಏನಾಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ನೋಡಿ, ಇಲ್ಲಿ ಮಿಡ್ ಪಾಯಿಂಟ್ ಇದೆ,
ಇದು ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟಲ್ಲಿ ನಾನೊಂದು ಟೆಸ್ಟ್ ಚಾರ್ಜನ್ನು ಇಡ್ತೇನೆ. ಕ್ಯೂ ಓ ಈಸ್ ಈಕ್ವಲ್ಸ್ ಮೈನಸ್ 1.5 ಇಂಟು 10⁻⁹ −9 ಕೊಲೂಮ್. ಇದು ನ್ಯಾನೋ ಕೊಲೂಮ್ ಅಂತಂದರೆ ಇದನ್ನು ಇಡ್ತಾ ಇದ್ದೀವಿ ಪಾಯಿಂಟ್ ವೋಲ್, ಅದು ಮಿಡ್ ಪಾಯಿಂಟ್. ಹಾಗಾದರೆ ಈ ಟೆಸ್ಟ್ ಚಾರ್ಜ್ ಮೇಲೆ ಏನು ಫೋರ್ಸ್ ಇದೆ ಅಂತ ಕಂಡುಹಿಡಿಬೇಕು. ಈ ಪಾಯಿಂಟು ಓಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಷ್ಟಿದೆ ಮತ್ತು ಆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿ ಇದೆ. ಇದು ನೆಟ್ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿರೋ ಟೆಸ್ಟ್ ಚಾರ್ಜ್ ಏನಿದೆ, ಇದು ನೆಗೆಟಿವ್ ಚಾರ್ಜ್. ಹಾಗಾಗಿ ಇದ್ರ ಮೇಲಿರೋ ಫೋರ್ಸು ಈ ಡೈರೆಕ್ಷನ್ನಲ್ಲಿ ಆ್ಯಕ್ಟ್ ಆಗುತ್ತೆ. ದಿಸ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್. ಫೋರ್ಸ್ ಹೀಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗಿದೆ. ಹಾಗಾದರೆ ಫೋರ್ಸ್ ಈಸ್ ಟುವರ್ಡ್ಸ್ +3 µC ಆಗುತ್ತೆ. ಹಾಗಾದರೆ ಎಷ್ಟು ಫೋರ್ಸ್ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನಾನು ಏನು ಸಜೆಸ್ಟ್ ಮಾಡ್ತೇನೆ, ಯೂಸ್ E=F/QO. ಎಲೆಕ್ಟ್ರಿಕ್ ಫೀಲ್ಡ್ ಡೆಫಿನೇಷನಿಂದ ನಾವು ಈ ಫಾರ್ಮುಲನ್ನು ತಗೊಂಡು ಬರ್ಬೋದು. ಅಥವಾ ಇದರಿಂದ ಇನ್ನೊಂದು ರೀತಿಯಲ್ಲಿ ಹೇಗೆ ಬರೀಬೋದು, F=E×QO. ಈಗ ಫೋರ್ಸ್ ಫೈಂಡ್ ಔಟ್ ಮಾಡ್ಬೋದು ನಾನು. ಹಾಗಾದರೆ F=E 5.4 × 10⁶ × 1.5 × 10⁻⁹. ಸೊ ಇದನ್ನು ನೀವು ಮಲ್ಟಿಪ್ಲೈ ಮಾಡಿದರೆ ಕೊನೆಯದಾಗಿ ನಿಮಗೆ ಸಿಗುವಂಥ ಆನ್ಸರು, ಇಟ್ ಈಸ್ 8.1 × 10⁻³ N. ಇಷ್ಟು ಫೋರ್ಸ್ ಇರುತ್ತೆ, 8.1 × 10⁻³ N ಹೀಗಿದೆ. ಇದು ಯಾವ ಕಡೆಗೆ ಆ್ಯಕ್ಟ್ ಆಗ್ತಿದೆ, ಇಟ್ ಈಸ್ ಟುವರ್ಡ್ಸ್ ದಿಸ್. ಹಾಗಾದರೆ ಟುವರ್ಡ್ಸ್ +3 µC. ಸೊ ದ ಕನ್ಕ್ಲೂಷನ್ ಏನಪ್ಪ ಅಂತಂದರೆ, ಈ ಮಿಡ್ ಪಾಯಿಂಟಲ್ಲಿಡೋ ಚಾರ್ಜ್ ಏನಿದೆ −1.5 × 10⁻⁹ ಅದ್ರ ಮೇಲೆ 8.1 × 10⁻³ N ಅಷ್ಟು ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಮತ್ತು ಆ ಫೋರ್ಸು +3 µC ಕಡೆಗೆ, ಅಂದರೆ ಈ ಕಡೆಗೆ ಲೆಫ್ಟ್ ಸೈಡಿಗೆ ಆ್ಯಕ್ಟ್ ಆಗ್ತಾ ಇದೆ ಅನ್ನೋ ಅರ್ಥನ ಈ ಸೊಲ್ಯೂಷನ್ ಕೊಡ್ತಾ ಇದೆ. ಸೊ ನಮ್ಮ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ ಇಲ್ಲಿ ಬರುತ್ತೆ. ಇದು NCERT ಬುಕ್ಕಲ್ಲಿ ಇಲ್ಲದೆ ಇರುವಂಥದ್ದು. 2 point charges, 3 nanocoulomb each ಆರ್ ಪ್ಲೇಸ್ಡ್ ಅಟ್ ದ ಟೂ ಕಾರ್ನರ್ಸ್ A and B ಆಫ್ ಆನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಫ್ ಸೈಡ್ 0.1 m. ಫೈಂಡ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಸಿ. ಓಕೆ, ಈ ಪ್ರಾಬ್ಲಮ್ ಸೊಲ್ಯೂಷನ್ ಏನು ಅಂಥೇಳಿ ನೋಡಂತೆ. 2 point charges ಇದೆ ಮತ್ತು ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದೆ. ನಾನು ಆ ಪಿಕ್ಚರ್ನ ಇಲ್ಲಿ ಬರೆದುಕೊಳ್ತೇನೆ. ಸೊ ದಿಸ್ ದ ಗಿವನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ABC. 3 nanocoulomb ಈಚ್ ಅಂದರೆ ಇಲ್ಲಿ ಮತ್ತು ಇಲ್ಲಿ A and B ಎಂಡ್ಸಲ್ಲಿ ಪಾಯಿಂಟ್ಸಲ್ಲಿ 3 nanocoulomb ಚಾರ್ಜಸ್ ಇದೆ. ಸೊ ನೋ ಸೈನ್, ನಥಿಂಗ್ ಇತ್ತು ಅಂತಂದರೆ ವಿ ಹ್ಯಾವ್ ಟು ಇಮ್ಯಾಜಿನ್, ವಿ ಹ್ಯಾವ್ ಟು ಬಿಲೀವ್ ಇಟ್ ಈಸ್ ಪ್ಲಸ್. ಸೊ ಸೈಡ್ಸ್ 0.1 m, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಮೀನ್ಸ್ ಎವ್ರಿ ಸೈಡ್ ಶುಡ್ ಬಿ ಈಕ್ವಲ್ ಟು 0.1 m ಇಲ್ಲಿ ಕೊಟ್ಟಿದ್ದಾರೆ. ಸೊ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಸಿ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಸಿ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ ಏನು ಮಾಡಬೇಕಾಗ್ತದೆ, ಎ ಚಾರ್ಜ್ ಇಲ್ಲಿರುವಂಥ ಚಾರ್ಜ್ ಏನಿದೆ, ಇದರಿಂದ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಹೀಗಿರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಚಾರ್ಜ್ ಅಟ್ ಎ. ಮತ್ತು ಬಿಯಿಂದ ಬರೋ ಎಲೆಕ್ಟ್ರಿಕ್ ಫೀಲ್ಡ್ ನೇಚರ್ನ ಒಮ್ಮೆ ಗಮನಿಸಿ. ಎಯಲ್ಲಿ 3 nanocoulomb ಇದೆ, ಬಿಯಲ್ಲಿ 3 nanocoulomb ಇದೆ. ಎಯಿಂದ ಸಿಗೆ ಡಿಸ್ಟೆನ್ಸ್ 0.1 m, ಬಿಯಿಂದ ಸಿಗೆ ಡಿಸ್ಟೆನ್ಸ್ 0.1 m. ಸೊ ಎಲ್ಲ ಫ್ಯಾಕ್ಟರ್ ಸೇಮ್ ಇರೋದರಿಂದ ಬಿ ಆಲ್ಸೋ ಪ್ರೊಡ್ಯೂಸಸ್ ದ ಸೇಮ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಸ್
at sea. That means EA magnitude is equals AB magnitude. ಎರಡರ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ. ಹಾಗಾದರೆ ರೆಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಬರುತ್ತೆ ಅಂತಂದರೆ ಈ ಇಲ್ಲೊಂದು ಪ್ಯಾರಲೋಗ್ರಾಮ್ನ ಸ್ಟ್ರಕ್ಚರ್ನ ನಾವು ಹಾಕ್ಕೊಳ್ಬೇಕಾಗತ್ತೆ. ಹೀಗೆ ಹೀಗೆ ಪ್ಯಾರಲೋಗ್ರಾಮ್ ಸ್ಟ್ರಕ್ಚರ್ನ ನೀವು ಹಾಕ್ಕೊಂಡ್ರೆ ಇಲ್ಲಿ ಈ ಮಧ್ಯದ ಡಯಾಗ್ನಲ್ ಏನಿದೆ ಇಲ್ಲಿ, ಇದು ನೆಟ್ ಎಲೆಕ್ಟ್ರಿಕ್ ಫೀಲ್ಡನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದು ನೆಟ್ ಎಲೆಕ್ಟ್ರಿಕ್ ಫೀಲ್ಡನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದು ಈ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈ ವಿಚ್ ಆಕ್ಸ್ ಇನ್ ದ ಮಿಡ್ಲ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಬೇಸ್ ಆಫ್ ದ ಟ್ರಯಾಂಗಲ್. ಹಾಗಾದರೆ ಹೌ ಮಚ್ ಈಸ್ ಈ ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ನಾವು ಇಲ್ಲಿ ವರ್ಕ್ ಮಾಡೋಕ್ಕಿಂತ ಮೊದಲು ಐದರ್ ಇ ಎ ಅಥವಾ ಇ ಬಿನ್ನ ಕಂಡಿಡ್ಕೊಳ್ಬೇಕು. ಹಾಗಾದರೆ ಇ ಎ ಎಷ್ಟಾಗತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಓನ್ಲಿ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕು ಅಂತಂದರೆ ಇ ಎ ಅದು 9×10⁻⁹ ಮತ್ತು ಕ್ಯೂ ಎ ಚಾರ್ಜ್ ಆಟ್ ಎ ಅಂತ ಬರ್ಕೊಳ್ಳೋಣ ಡಿವೈಡ್ ಬೈ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ದ ಡಿಸ್ಟೆನ್ಸ್ ಈಸ್ ಎ ಸಿ, ಇಲ್ಲಿಂದ ಇಲ್ಲಿಗಿರೋ ದೂರ ಎ ಸಿ ಸ್ಕ್ವೇರ್. ಹಾಗಾದರೆ ಇ ಎ ಈಸ್ ಈಕ್ವಲ್ಸ್ 9×10⁻⁹ ಮಲ್ಟಿಪ್ಲೈಡ್ ಬೈ ಕ್ಯೂ ಎ. ಸೊ ಕ್ಯೂ ಎ ಈಸ್ 3 nC, 3×10⁻⁹ ಡಿವೈಡ್ ಬೈ ಎ ಸಿ ಸ್ಕ್ವೇರ್. ಎ ಟು ಸಿ ಈಸ್ 0.1 m. ನೋ ನೀಡ್ ಆಫ್ ಎನಿ ಚೇಂಜ್ ಆಫ್ ಯೂನಿಟ್ಸ್, ಸ್ಟ್ಯಾಂಡರ್ಡ್ ಎಸ್ ಐಲಿ ಇದೆ ಡಿಸ್ಟೆನ್ಸು. ಹಾಗಾದರೆ 0.1 square. ಹಾಗಾದರೆ ಇ ಎ ಈಸ್ ಈಕ್ವಲ್ಸ್, ನನಗೆ ಇಲ್ಲಿ 10⁻⁹ ಪ್ಲಸ್ 9 ಹೊರಟೋಯ್ತು, ಇದು 27 ಆಯಿತು. ಸೊ 27 ಡಿವೈಡ್ ಬೈ 0.01 ಡಿವೈಡ್ ಬೈ 0.01, ಇದು 10⁻²⁺ ಆಗ್ತದೆ. ಅಂದರೆ 27×10⁻²⁺ ಆಯಿತು. ಅಥವಾ ಈ ಎ ಈಸ್ ಈಕ್ವಲ್ಸ್ 2.7×10³ ನ್ಯೂಟನ್ ಪರ್ ಕೂಲಂಬ್. ಇದು ಈ ಎ ವ್ಯಾಲ್ಯೂ ಬರುತ್ತೆ. ಹಾಗಾದರೆ ಈ ಎ ವ್ಯಾಲ್ಯೂ ಎಷ್ಟು ಅಂತಂದರೆ 2.7×10³ ನ್ಯೂಟನ್ ಪರ್ ಕೂಲಂಬ್ ಅಂತ ಆಯಿತು, ಬರೀ ಈ ಎ ಮಾತ್ರ. ಈಗ ಇ ಬಿ ಎಷ್ಟಿದೆ ಅಂತಂದರೆ ಅದು ಈಕ್ವಲ್ ಟು ಇ ಎ ಆಗಿದೆ. ಹಾಗಾದರೆ ಈ ಸಿಮಿಲರ್ಲಿ ಇ ಬಿ ಈಸ್ ಈಕ್ವಲ್ಸ್ 2.7×10³ ನ್ಯೂಟನ್ ಪರ್ ಕೂಲಂಬ್. ಅದು ಕೂಡ ಅಷ್ಟೇ ಇದೆ, ಆದರೆ ಡೈರೆಕ್ಷನ್ ಬೇರೆ ಇದೆ. ಇ ಎ ಇಲ್ಲಿದೆ, ಇ ಬಿ ಇಲ್ಲಿದೆ. ಸೊ ನೆಕ್ಸ್ಟ್ ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದು ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಸಿ. ಹಾಗಾದರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಸಿ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಸಿ ಏನಿದೆ ಅದು ಬೇಕು. ದಟ್ ಅದನ್ನು ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ. ಯಾವುದಕ್ಕೆ? ಕನ್ಕರೆಂಟ್ ಕೋಪ್ಲನಾರ್ ಫೋರ್ಸಸ್ ಎರಡಿತ್ತು ಅಂತಾದರೆ ಅದರ ರಿಸಲ್ಟೆಂಟ್ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಏನು ಹೇಳುತ್ತೆ? ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab cos theta. ಫಸ್ಟ್ ಇಯರ್ ಪಿ ಯು ಸಿಯಲ್ಲಿ ನೀವುಗಳು ಕಲ್ತಿರ್ತೀರಿ. ಸೊ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab cos theta. ಈ ಕನ್ಕರೆಂಟ್ ಕೋಪ್ಲನಾರ್ ಫೋರ್ಸಸ್ ರೆಸಲ್ಟೆಂಟ್ ಈಕ್ವೇಷನ್ ಏನಿದೆ ಇದನ್ನು ಬಳಸ್ಕೊಳ್ತೇನೆ. ಹಾಗಾದರೆ ಸೊ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದನ್ನು ನಾನು ಇ ಅಂತ ಅಂದರೆ ಇ ಸ್ಕ್ವೇರ್ ಅಂತ ಬರೆದ್ರೆ ಇಲ್ಲಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇ ಸ್ಕ್ವೇರ್. ಸೊ ವಿಚ್ ಈಸ್ ಈಕ್ವಲ್ಸ್ ಇಂಡಿವಿಜುವಲ್ ಫೀಲ್ಡ್ ಸ್ಕ್ವೇರ್ ಅದನ್ನು ಬರ್ಕೊಳ್ಬೇಕು. ಅಂದರೆ ಇ ಎ ಸ್ಕ್ವೇರ್ ಪ್ಲಸ್ ಇ ಬಿ ಸ್ಕ್ವೇರ್ ಪ್ಲಸ್ 2ea e b. ಮತ್ತು ಕಾಸ್ ವ್ಯಾಲ್ಯೂ ಹಾಕ್ಕೊಳ್ಬೇಕು. ಇಲ್ಲಿ ನೋಡಿ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರೋದ್ರಿಂದ ಸೊ ಈಚ್ ಆ್ಯಂಗಲ್ ಇಲ್ಲಿ ಈ ಅಡ್ಜಸ್ಟಲ್ಲಿ 60 degrees ಇರುತ್ತೆ. ಸೊ ಆಲ್ ಸೈಡ್ಸ್ ಈ ಆ್ಯಂಗಲ್ ಏನಿದೆ, ಇನ್ನರ್ ಆ್ಯಂಗಲ್ಸ್ 60 degrees ಇದೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಹಾಗಾಗಿ ಇಲ್ಲಿ ಬರುವಂಥ ಆ್ಯಂಗಲ್ ಏನಿದೆ ಅದು ಕೂಡ 60 degrees. ಅಂದರೆ ಥೀಟಾ ಏನಿದೆ ಅದು 60 degrees. ದಟ್ ಮೀನ್ಸ್ ಏನು ಹೇಳ್ಬೋದು, ಇ ಎ ಮತ್ತು ಇ ಬಿ ಮಧ್ಯದಲ್ಲಿರುವಂಥ ಆ್ಯಂಗಲ್ಲು 60 degrees, ಅದು ಥೀಟಾ, ಆ್ಯಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್. ಹಾಗಾದರೆ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀನಿ ಕಾಸ್ 60. ಆ್ಯಂಡ್ ಯು ಮಸ್ಟ್ ನೋ ಕಾಸ್ 60 ವ್ಯಾಲ್ಯೂ ಏನಿದೆ, ದಟ್ ಈಸ್ ಹಾಫ್. ಕಾಸ್ 60 ವ್ಯಾಲ್ಯೂ ಹಾಫ್. ಹಾಗಾದರೆ ಇ ಸ್ಕ್ವೇರ್ ಈಸ್ ಈಕ್ವಲ್ಸ್ ಇ ಎ ಮತ್ತು ಇ ಬಿ ಸೇಮ್ ಈಕ್ವಲ್,
ಹಾಗಾಗಿ ಏನು ಬರೀಬೋದು ಇ ಎ ಇ ಬಿ ಈಸ್ ಟೂ ಟೈಮ್ಸ್ ಇ ಎ ಸ್ಕ್ವೇರ್ ಪ್ಲಸ್ ಟೂ ಟೈಮ್ಸ್ ಇ ಎ ಸ್ಕ್ವೇರ್ ಇಂಟು ಹಾಫ್. ಸೊ ಇ ಟೂ ಮತ್ತು ಇ ಟೂ ಹೊರಟೋಯ್ತು, ಹಾಗಾದರೆ ಇ ಸ್ಕ್ವೇರ್ ಈಸ್ ಈಕ್ವಲ್ಸ್ ತ್ರೀ ಇ ಎ ಸ್ಕ್ವೇರ್. ಅದರ್ವೈಸ್ ಐ ಕ್ಯಾನ್ ರೈಟ್ ಇ ಈಸ್ ಈಕ್ವಲ್ಸ್ ರೂಟ್ ತ್ರೀ ಇ ಎ, ರೂಟ್ ತ್ರೀ ಇ ಎ ಅಂಥೇಳಿ ಬರೀಬೋದು. ಸೊ ಇ ಈಸ್ ಈಕ್ವಲ್ಸ್ ರೂಟ್ ತ್ರೀ 1.732 ಇಂಟು ಈ ಎ ವ್ಯಾಲ್ಯೂ ನಾನು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀನಿ. ಈ ಎ ಮತ್ತು ಇ ಬಿ ಈ ಎನ್ ಯೂಸ್ ಮಾಡ್ಕೊಳ್ಬೋದು, ವಿಚ್ ಇಸ್ 2.7 ಇಂಟು 10^3 ನ್ಯೂಟನ್ ಪರ್ ಕೂಲಂಬ್. ಸೊ ಆನ್ ಮೇಕಿಂಗ್ ಪ್ರಾಪರ್ ಮಲ್ಟಿಪ್ಲಿಕೇಶನ್ ಇವುಗಳನ್ನು, ಸೊ ನಿಮಗೆ ಸಿಗುವಂಥ ಆನ್ಸರ್ ಏನಿದೆ ಅದು 4.68 ಇಂಟು 10^3 ನ್ಯೂಟನ್ ಪರ್ ಕೂಲಂಬ್, ಇದು ಫೈನಲ್ ಆನ್ಸರ್ ಆಗುತ್ತೆ. ಸೊ 4.68 ಇಂಟು 10^3 ನ್ಯೂಟನ್ ಪರ್ ಕೂಲಂಬ್, ವಿಚ್ ಈಸ್ ಅಪ್ವರ್ಡ್ಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ಬೇಸ್ ಎ ಬಿ. ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದೆ ಮತ್ತು ಅಪ್ವರ್ಡ್ ಇದೆ. ಹೀಗೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಸಿ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಸಿನ ಫೈಂಡ್ ಔಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್, ಟೂ ಪಾಯಿಂಟ್ ಚಾರ್ಜಸ್ 3 ನ್ಯಾನೋಕೂಲಂ ಆ್ಯಂಡ್ ಮೈನಸ್ 3 ನ್ಯಾನೋಕೂಲಂ ಆರ್ ಪ್ಲೇಸ್ಡ್ ಅಟ್ ದ ಟೂ ಕಾರ್ನರ್ಸ್ ಎ ಆ್ಯಂಡ್ ಬಿ ಆಫ್ ಆ್ಯನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಫ್ ಸೈಡ್ 0.1 meter. ಫೈಂಡ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಸಿ. ಓಕೆ, ಈ ಪ್ರಾಬ್ಲಮ್ ಸೊಲ್ಯೂಷನ್ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದು ನೋಡೋಣ. ಸೊ ಜಸ್ಟ್ ಲೈಕ್ ಪ್ರೀವಿಯಸ್ ಪ್ರಾಬ್ಲಮ್, ಇಲ್ಲಿ ಸಹ ನಮಗೆ ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದೆ, ಸೇಮ್ ಚಾರ್ಜಸ್ 3 ನ್ಯಾನೋಕೂಲಂ ಆ್ಯಂಡ್ ಮೈನಸ್ 3 ನ್ಯಾನೋಕೂಲಂ, ಸೇಮ್ ಡಿಸ್ಟೆನ್ಸ್. ಆದರೆ ಇಲ್ಲಿ ಒಂದು ಪಾಯಿಂಟನ್ನು ನಾನು ನೋಡ್ಕೊಳ್ಬೇಕಾಗತ್ತೆ. ಒಂದು ಚಾರ್ಜು ನೆಗೆಟಿವ್ ಇದೆ, ಇನ್ನೊಂದು ಚಾರ್ಜು ಪಾಸಿಟಿವ್ ಇದೆ. ಹಾಗಾಗಿ ನಾನು ಇಲ್ಲಿ ಬರೀಬೇಕಾದ್ರೆ ಈ ಪಾಯಿಂಟ್ ಎ ಏನಿದೆ ಇಲ್ಲಿ ಪ್ಲಸ್ 3 ನ್ಯಾನೋಕೂಲಂ, ಪಾಯಿಂಟ್ ಬಿ ಏನಿದೆ ಇಲ್ಲಿ ಮೈನಸ್ 3 ನ್ಯಾನೋಕೂಲಂನ ಬರೆದುಕೊಳ್ತೇನೆ. ಒಂದು ಕಡೆ ಪ್ಲಸ್ 3 ನ್ಯಾನೋಕೂಲಂ, ಇನ್ನೊಂದು ಕಡೆ ಮೈನಸ್ 3 ನ್ಯಾನೋಕೂಲಂ. ಪಾಯಿಂಟ್ ಸಿಯಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಎಯಿಂದ ಪಾಯಿಂಟ್ ಎಯಲ್ಲಿರೋ ಚಾರ್ಜಿಂದ ಬರೋ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿರುತ್ತೆ. ಇದು ಇ ಎ ಎಲೆಕ್ಟ್ರಿಕ್ ಫೀಲ್ಡ್, ಇದು ಪಾಸಿಟಿವ್ ಚಾರ್ಜ್ ಎಯಲ್ಲಿರೋದು, ಆದರೆ ಬಿಯಲ್ಲಿರೋದು ನೆಗೆಟಿವ್ ಚಾರ್ಜ್. ಹಾಗಾದರೆ ನೆಗೆಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಈ ಕಡೆಗಿರುವಂಥ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಆಗಿರುತ್ತೆ. ಈ ಇದು ಇ ಬಿ, ಇ ಎ ಇ ಬಿ, ಇ ಎ ಮೇಲೆ ಹೀಗೆ ಆ್ಯಕ್ಟ್ ಆದರೆ ಇ ಬಿ ಹೀಗೆ ಆ್ಯಕ್ಟ್ ಆಗುತ್ತೆ. ಹಾಗಾದರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತಪ್ಪ ಅಂತಂದರೆ ಅದು ಮತ್ತೊಮ್ಮೆ ನಾನು ಒಂದು ಪ್ಯಾರಲೋಗ್ರಾಮ್ ಕನ್ಸ್ಟ್ರಕ್ಟ್ ಮಾಡಿಕೊಂಡು ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಇಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಈ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದು ಇ, ಇದು ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಆಯಿತು. ಇಲ್ಲಿ ಒಂದು ಜಾಮೆಟ್ರಿಕಲ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರೋದ್ರಿಂದ ಇದು 60 ಡಿಗ್ರಿ, ಇದು 60 ಡಿಗ್ರಿ, ಇದು 60 ಡಿಗ್ರಿ. ಆದರೆ ಈ ಎಕ್ಸ್ಟೀರಿಯರ್ ಆ್ಯಂಗಲ್ ಇಲ್ಲಿ ಬಂದಿರೋಂಥದ್ದು ಏನಿದೆ, ದಿಸ್ ಈಸ್ 120 ಡಿಗ್ರಿ. ಸೊ ಥೀಟಾ, ದ ಆ್ಯಂಗಲ್ ಬಿಟ್ವೀನ್ ಇ ಎ ಆ್ಯಂಡ್ ಇ ಬಿ, ಇ ಎ ಆ್ಯಂಡ್ ಇ ಬಿ ಇಸ್ ಥೀಟಾ, ದಟ್ ಈಸ್ 120 ಡಿಗ್ರಿ. 120 ಡಿಗ್ರಿ ಅಂಥೇಳಿ ಬರೆದಿಟ್ಕೊಂಡಿದ್ದೇನೆ. ಮತ್ತು ಇನ್ನೊಂದು ಕ್ಲೂ ಏನು ಸಿಗತ್ತೆ ನಮಗೆ ಅಂತಂದರೆ, ಮ್ಯಾಗ್ನಿಟ್ಯೂಡ್ ಆಫ್ ಟೂ ಚಾರ್ಜಸ್ ಸೇಮ್ ಇದೆ, ಮ್ಯಾಗ್ನಿಟ್ಯೂಡ್ ಆಫ್ ಟೂ ಚಾರ್ಜಸ್ಸು ಸೇಮ್. ಅಫ್ಕೋರ್ಸ್ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್, ಅದು ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡನ್ನು ಡಿಫೈನ್ ಮಾಡುತ್ತೆ, ಅದು ಹೇಗೆ ಅಂಥೇಳಿ ಬರ್ಕೊಂಡಿದ್ದೇವೆ. ಆದರೆ ನಾವು ನೋಡಬೇಕಾಗಿರೋದು ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ಏನಿದೆ, ಡಿಸ್ಟೆನ್ಸ್ ಆ್ಯಸ್ ಯೂಶ್ವಲ್ ನಮಗೆ 0.1 meter ಅಂಥೇಳಿ ಮತ್ತೆ ಕೊಟ್ಟಿದ್ದಾರೆ, 0.1 meter. ಸೊ ಎಯಿಂದ ಸಿಗಿರೋ ಡಿಸ್ಟೆನ್ಸ್ ಹಾಗೆ ಬಿಯಿಂದ ಸಿಗಿರೋ ಡಿಸ್ಟೆನ್ಸ್ ಸೇಮ್, ಚಾರ್ಜ್ ಸೇಮ್, ಡಿಸ್ಟೆನ್ಸ್ ಸೇಮ್. ಹಾಗಾದರೆ ಮ್ಯಾಗ್ನಿಟ್ಯೂಡ್ ಆಫ್ ಇ ಎ ಆ್ಯಂಡ್ ಇ ಬಿ
one more time, they are equal. One more time, E and EB, same. ಹಾಗಾಗಿ ನನಗೆ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಬೇಕಾದ್ರೆ ಸ್ವಲ್ಪ ಸುಲಭ ಆಗ್ತದೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಸೊ ಮತ್ತೊಮ್ಮೆ ನಾನು ಇಲ್ಲಿ ಇ ಎ ಅಥವಾ ಇ ಬಿನ್ನ ಫೈಂಡ್ ಔಟ್ ಮಾಡ್ಕೊಳ್ತೇನೆ. ಸೊ ಲೆಟ್ ಇ ಎ ಈಸ್ ಈಕ್ವಲ್ಸ್ ಇ ಎ ಸ್ಕ್ವೇರ್ ಈಸ್ ಈಕ್ವಲ್ಸ್ ಬೆಟರ್ ಇ ಎ ಈಸ್ ಈಕ್ವಲ್ಸ್ 1/4 pi ಎಪ್ಸಿಲಾನ್ ಓ ವಿಚ್ ಈಸ್ ನಥಿಂಗ್ ಬಟ್ 9 × 10⁹. ನಾನು ಅದನ್ನೇ ಬರ್ಕೊಂಡ್ಬಿಡ್ತೇನೆ. EA is 9 × 10⁹ multiplied by QA divided by R square. R square ಅಂತಂದರೆ AC square. ಇದನ್ನು ಬರೀಬೋದು. ಹಾಗಾದರೆ EA is equals 9 × 10⁹ multiplied by QA. Charge at A is 3 nanocoulomb, which is 3 × 10⁻⁹ divided by 0.1 square. ಹಾಗಾದರೆ ಈ ಎ ಈಸ್ ಈಕ್ವಲ್ಸ್ ನನಗೆ ಹಿಂದೆ ಏನು ಬಂದಿತ್ತು ಅದೇ ವ್ಯಾಲ್ಯೂ ಮತ್ತೊಮ್ಮೆ ಬರುತ್ತೆ. ಸೊ ವಿಚ್ ಇಸ್ 2.7 × 10³ ನ್ಯೂಟನ್ ಪರ್ ಕೂಲಂಬ್. ಇದು ಬಂದಿದೆ, ಇದು ಇ ಎ. ಸೊ ಐ ಫೌಂಡ್ ದ ವ್ಯಾಲ್ಯೂ ಆಫ್ ಇ ಎ. ಸೊ ಇ ಎ ಸಿಕ್ಕ ನಂತರ, ಇ ಎ ಸಿಕ್ಕಿದೆ ಈಗ ನನಗೆ ಇಷ್ಟು ಅಂತ ಹೇಳಾಗಿದೆ. ಈಗ ಇ ಎ ಮತ್ತು ಇ ಬಿ ಎರಡು ಸೇಮ್, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು ಪಾಯಿಂಟ್ ಸಿಯಲ್ಲಿ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನು ಅಂತ. ಸೊ ಇಲ್ಲಿ ಬರಿತಾ ಇದ್ದ ನೋಡಿ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಪಾಯಿಂಟ್ ಸಿ, ಅದು ಫೈಂಡ್ ಔಟ್ ಮಾಡೋದಕ್ಕೆ ನಮ್ಮ ಫಾರ್ಮುಲಾ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab cos theta ಏನಿತ್ತು ಅದೇ ರೀತಿ ಸೇಮ್ ಫಾರ್ಮುಲಾ. ಹಾಗಾದರೆ ಏನಾಯಿತು, ಇ ಸ್ಕ್ವೇರ್, ಇ ಇಸ್ ದ ರಿಸಲ್ಟೆಂಟ್ ಇಲ್ಲಿ ಅದರ ಸ್ಕ್ವೇರ್. ಸೊ ದಟ್ ಈಸ್ ಈಕ್ವಲ್ಸ್ ಇ ಎ ಸ್ಕ್ವೇರ್ ಪ್ಲಸ್ ಇ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ 120. ಸೊ ಇ ಈಸ್ ಈಕ್ವಲ್ಸ್ ಅಥವಾ ಇ ಸ್ಕ್ವೇರ್ ಈಸ್ ಈಕ್ವಲ್ಸ್ 2 times ಇ ಎ ಸ್ಕ್ವೇರ್ ಪ್ಲಸ್ 2 times ಇ ಎ ಸ್ಕ್ವೇರ್ ಕಾಸ್ 120 ಏನಿದೆ ಅದನ್ನು ಕಾಸ್ ಆಫ್ 90 + 30 ಅಂತ ಬರ್ಕೊಳ್ಬೋದು ಕಾಂಪೋಸಿಟ್ ಆ್ಯಂಗಲ್. ಸೊ ಇ ಸ್ಕ್ವೇರ್ ಇಸ್ ಈಕ್ವಲ್ಸ್ 2ea ಸ್ಕ್ವೇರ್ ಬ್ರಾಕೆಟ್ನ ಒಳಗೆ 1 ಮೈನಸ್ ಬರೀತೇನೆ, ಈ 2ea ಸ್ಕ್ವೇರ್ ಹೊರಗೆ ಬಂದಿದೆ, 1 ಪ್ಲಸ್ ಇತ್ತು ಅದರ ಕಾಸ್ ಆಫ್ 90 + 30 ಏನಿದೆ ಅದು ಮೈನಸ್ ಸೈನ್ 30. ಹಾಗಾಗಿ 1 − sin 30 ಆಯಿತು. ಸೊ ಇ ಸ್ಕ್ವೇರ್ ಈಸ್ ಈಕ್ವಲ್ಸ್ 2 times ಇ ಎ ಸ್ಕ್ವೇರ್ ಇಂಟು 1 - ದಿಸ್ ಈಸ್ ಆಫ್. ಹಾಗಾದರೆ ದಟ್ ಈಸ್ ಈಕ್ವಲ್ಸ್ ಇಟ್ ಈಸ್ 2ea ಸ್ಕ್ವೇರ್ ಇಂಟು ಆಫ್ ಹಾಫ್. ಹಾಗಾದರೆ ಇ ಹಾಫ್ ಮತ್ತು ಇಲ್ಲಿರೋ 2 ಹೋಯಿತು, ಹಾಗಾದರೆ ಉಳಿಯೋದು ಇ ಸ್ಕ್ವೇರ್ ಈಸ್ ಈಕ್ವಲ್ಸ್ ಇ ಎ ಸ್ಕ್ವೇರ್. ಸೊ ದಟ್ ಮೀನ್ಸ್ ಇ ಎ ಮತ್ತು ಇ ಎರಡು ಈಕ್ವಲ್ ಆಗಿದ್ದಾವೆ ಅಂತ ಅರ್ಥ. ಹಾಗಾದರೆ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಏನಿದೆ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಸಿ, ದಟ್ ಈಸ್ ಒನ್ ಮೋರ್ ಟೈಮ್ ಈಕ್ವಲ್ ಟು ಇ ಎ ವಿಚ್ ಈಸ್ 2.7 × 10³ ನ್ಯೂಟನ್ ಪರ್ ಕೊಲೂಂಬ್. ಇಷ್ಟಿದೆ 2.7 × 10³ ನ್ಯೂಟನ್ ಪರ್ ಕೊಲೂಂಬ್ ಇಷ್ಟಿದೆ. ಇದು ಯಾವ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಿದೆ ಅನ್ನೋದನ್ನು ನೋಡ್ಬೋದು. ಸೊ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಪ್ಯಾರಲಲ್ ಟು ಎ ಬಿ ಟು ದ ರೈಟ್ ಸೈಡ್. ಹಾಗಾದರೆ ಈಸ್ ಇದೇನಿದೆ ಇದು, ದಿಸ್ ಈಸ್ ಪ್ಯಾರಲಲ್ ಟು ಬೇಸ್ ಎ ಬಿ ಟು ರೈಟ್ ರೈಟ್ ಸೈಡ್. ಈ ಪಿಕ್ಚರಲ್ಲಿ ಇದು ರೈಟ್ ಸೈಡಿಗಿದೆ. ಹಾಗಾಗಿ ಸೊ ಈ ಥರದಲ್ಲಿ ಇದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೋದು. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತಂದರೆ ಯಾವುದೇ ಒಂದು ಚಾರ್ಜನ್ನು ನಾವು ಬರೆದುಕೊಟ್ರೆ ಪೇಪರ್ ಮೇಲೆ ಅಥವಾ ಬೋರ್ಡ್ ಮೇಲೆ ಬರ್ಕೊಂಡ್ರೆ ಅದರ ಸರೌಂಡಿಂಗ್ ಸ್ಪೇಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನೇಚರ್ ಹೇಗಿದೆ ಅನ್ನೋದನ್ನು ವಿಜುವಲೈಸ್ ಮಾಡೋದಕ್ಕೆ, ಫೀಲ್ ಮಾಡೋದಕ್ಕೆ ನಾವು ಕೊಟ್ಕೊಂಡಂಥ ಒಂದು ಕನ್ವೆನ್ಷನ್ ಹಾಗಾದರೆ ಸೊ ಹೇಗೆ ಅದನ್ನು ನಾವು ಬೋರ್ಡ್ ಮೇಲೆ ಬರೀಬೋದು ಅಥವಾ ಪೇಪರಲ್ಲಿ ಬರೀಬೋದು ಅನ್ನೋದನ್ನು ನೋಡಿ. ಸೊ ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇದೆ,
ಒಂದು ಪಾಸಿಟಿವ್ ಚಾರ್ಜ್, ಇದನ್ನು ಐಸೋಲೇಟೆಡ್ ಪಾಸಿಟಿವ್ ಚಾರ್ಜ್ ಅಂತ ಹೇಳಿ ಕರೆದುಕೊಳ್ತೇನೆ. ಐಸೋಲೇಟೆಡ್ ಪಾಸಿಟಿವ್ ಚಾರ್ಜ್ ಇದನ್ನು ಬರ್ಕೊಂಡಿದ್ರೆ. ಸೊ ಇದರ ಸರೌಂಡಿಂಗ್ ಸ್ಪೇಸಲ್ಲಿ ನನಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ ಅನ್ನೋದನ್ನು ಬರ್ಕೋಬೇಕು ಅಂತಂದರೆ ಈ ಥರ ಆ್ಯರೋಸ್ಗಳನ್ನು ಇದರ ಸರೌಂಡಿಂಗ್ ಸ್ಪೇಸಲ್ಲಿ ಬರ್ಕೊಳ್ಬೇಕಾಗತ್ತೆ. ಇಟ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ, ಇದು ಎಂಡ್ ಆಗೋದಿಲ್ಲ, ಕಂಟಿನ್ಯೂಸ್ ಆಗಿ ಇರುತ್ತೆ ಅನ್ನೋ ಒಂದು ಮ್ಯಾಥಮೆಟಿಕಲ್ ಮೀನಿಂಗನ್ನು ಕೊಡುತ್ತೆ. ಹೀಗೆ ನಾವು ಬರೆಯಬಹುದು. ಇದು ಪಾಸಿಟಿವ್ ಚಾರ್ಜಸ್ಸಿಗೆ, ಹೆಚ್ಚು ನಂಬರ್ ಆಫ್ ಲೈನ್ಸ್ ಇದೆ ಅಂತಾದರೆ ಈ ಚಾರ್ಜ್ ಹೆಚ್ಚು ಪವರ್ಫುಲ್ ಆಗಿದೆ ಅಂತ. ಕಡಿಮೆ ನಂಬರ್ ಆಫ್ ಲೈನ್ಸ್ ಇತ್ತು, ಲೆಸ್ ನಂಬರ್ ಆಫ್ ಲೈನ್ಸ್ ಇತ್ತು ಅಂತಂದರೆ ಈ ಚಾರ್ಜ್ನ ಸ್ಟ್ರೆಂಗ್ತು ಭಾಳ ವೀಕ್ ಇದೆ ಅಂತ ಹೇಳಿ ಅರ್ಥ. ಹಾಗೆಯೇ ನೆಗೆಟಿವ್ ಚಾರ್ಜಸ್ಸಿಗೆ ನಾವು ಬರೆದ್ರೆ, ನೆಗೆಟಿವ್ ಚಾರ್ಜಸ್ಸಿಗೆ ಬರೆದ್ರೆ, ನೆಗೆಟಿವ್ ಐಸೋಲೇಟೆಡ್ ಚಾರ್ಜ್ ಇದು. ಸೊ ನೆಗೆಟಿವ್ ಐಸೋಲೇಟೆಡ್ ಚಾರ್ಜ್ಗೆ ನಾನು ಬರೀಬೇಕು ಅಂತಂದರೆ ಇಲ್ಲಿ ಕನ್ವರ್ಜಿಂಗ್ ಫೀಲ್ಡ್ ಇರುತ್ತೆ, ಕನ್ವರ್ಜಿಂಗ್ ಲೈನ್ಸ್ ಹೀಗೆ ಇನ್ವರ್ಡ್. ಇದು ಕನ್ವರ್ಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಬರೆದಿರೋದು ನೆಗೆಟಿವ್ ಚಾರ್ಜ್ಗೆ. ಇದು ಐಸೋಲೇಟೆಡ್ ಪಾಸಿಟಿವ್ ಚಾರ್ಜ್, ಇದು ಐಸೋಲೇಟೆಡ್ ನೆಗೆಟಿವ್ ಚಾರ್ಜ್. ಆ್ಯಕ್ಚುಲಿ ಇದರ ಇನ್ನೊಂದು ಮೀನಿಂಗ್ ಏನಪ್ಪ ಅಂತಂದರೆ, ಎ ವೆರಿ ಸ್ಮಾಲ್ ಚಾರ್ಜ್, ಉದಾಹರಣೆಗೆ ಒಂದು ಪ್ಲಸ್ ಚಾರ್ಜನ್ನು ನಾನು ಇಲ್ಲಿಟ್ಟರೆ, ಒಂದು ಟೈನಿ ಪ್ಲಸ್ ಚಾರ್ಜನ್ನು ನಾನು ಇಲ್ಲಿಟ್ಟರೆ, ಈ ಟೈನಿ ಪ್ಲಸ್ ಚಾರ್ಜು ಇದರಿಂದ ರಿಪಲ್ ಆಗಿ ಈ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ ಅಂತ. ಇಟ್ ಮೂವ್ಸ್. ಈ ಪಾಸಿಟಿವ್ ಚಾರ್ಜ್ ಏನಿದೆ ಅದು ಯಾವ ಡೈರೆಕ್ಷನಲ್ಲಿ ಹೋಗುತ್ತೆ ಅನ್ನೋದಕ್ಕೆ ಈ ಲೈನ್ ನನಗೆ ಮೀನಿಂಗ್ನ ಕೊಡುತ್ತೆ, ಈ ಡೈರೆಕ್ಷನಲ್ಲಿ ಹೋಗುತ್ತೆ ಅಂತ ತೋರಿಸುತ್ತೆ. ಹಾಗೆಯೇ ಈ ಪ್ಲಸ್ ಚಾರ್ಜನ್ನು ನಾನು ಇಲ್ಲೇನಾದ್ರು ಇಟ್ಟರೆ, ಇಲ್ಲಿ ಪ್ಲಸ್ ಚಾರ್ಜನ್ನು, ಸೊ ದಟ್ ವಿಲ್ ಬಿ ಅಟ್ರಾಕ್ಟೆಡ್ ಬೈ ದಿಸ್ ನೆಗೆಟಿವ್ ಚಾರ್ಜ್. ಹಾಗಾದರೆ ಈ ಪಾಸಿಟಿವ್ ಚಾರ್ಜಲ್ಲಿ ಏನಿಟ್ಟೆ, ಟೆಸ್ಟ್ ಚಾರ್ಜಸ್, ವೆರಿ ಸ್ಮಾಲ್ ಚಾರ್ಜ್ ಏನಿಲ್ಲ ನಾನು ಇಟ್ಟಿದ್ದೀನಿ, ಅದು ಈ ಡೈರೆಕ್ಷನಲ್ಲಿ ಮೇಲ್ ಡೈರೆಕ್ಷನಲ್ಲಿ ಈ ಕಡೆಗೆ ತನ್ನ ಕಡೆಗೆ ಹೋಗುತ್ತೆ, ಅಂದರೆ ನೆಗೆಟಿವ್ ಚಾರ್ಜ್ ಕಡೆಗೆ ಹೋಗುತ್ತೆ. ಹಾಗಾದರೆ ಸೊ ಈ ಪಾಸಿಟಿವ್ ಚಾರ್ಜನ್ನು ನಾನು ಎಲ್ಲೇ ಇಟ್ಟರೂ ಆ ಪಾಸಿಟಿವ್ ಚಾರ್ಜು ಇದ್ರ ಕಡೆಗೆ ಬರುತ್ತೆ. ಇಲ್ಲಿ ಈ ಪಾಸಿಟಿವ್ ಚಾರ್ಜನ್ನು ನಾನು ಈ ಟೆಸ್ಟ್ ಪಾಸಿಟಿವ್ ಚಾರ್ಜನ್ನ ಇದು ಸರೌಂಡಿಂಗ್ ಸ್ಪೇಸಲ್ಲಿ ಎಲ್ಲೇ ಇಟ್ಟರೂ ಅದು ದೂರ ಹೋಗುತ್ತೆ. ಈ ಮೀನಿಂಗ್ನ ಈ ಫೀಲ್ಡ್ ಲೈನ್ಸ್ಗಳು ನನಗೆ ಇಲ್ಲಿ ಕೊಡ್ತಾ ಇದ್ದಾವೆ. ಹೀಗೆ ನಾವು ಕೆಲವು ಸಿಸ್ಟಮ್ ಆಫ್ ಚಾರ್ಜಸ್ಸಲ್ಲಿ ಹೇಗೆ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ ಅನ್ನೋದನ್ನು, ಐ ಮೀನ್ ಫೀಲ್ಡ್ ಲೈನ್ಸನ್ನು ಹೇಗೆ ಬರೀಬೋದು ಅನ್ನೋದನ್ನು ತೋರಿಸ್ತಾನೆ ನೋಡಿ. ಮೊದಲಿಗೆ ಪೇರ್ ಆಫ್ ಪಾಸಿಟಿವ್ ಚಾರ್ಜಸ್, ಪೇರ್ ಆಫ್ ಪಾಸಿಟಿವ್ ಚಾರ್ಜಸ್. ಇಲ್ಲಿ ಒಂದು ಪ್ಲಸ್ ಚಾರ್ಜ್ ಬರೆದಿದ್ದೀನಿ, ಇಲ್ಲೊಂದು ಪ್ಲಸ್ ಚಾರ್ಜ್ ಬರೆದಿದ್ದೀನಿ. ಹಾಗಾದರೆ ಈ ಡೈರೆಕ್ಷನ್ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೀಗೆ ಡೈವರ್ಜ್ ಆಯಿತು ಈ ಕಡೆಗೆ ಮತ್ತು ಈ ಕಡೆಗೆ. ಸೊ ಈ ಬದಿಯಲ್ಲಿ ಏನಿದೆ ಎಲೆಕ್ಟ್ರಿಕ್ ಫೀಲ್ಡು, ಅದು ಸ್ವಲ್ಪ ಮಟ್ಟಿಗೆ ಹೀಗೆ ಡೈವರ್ಜ್ ಆಗಿದೆ. ಹೀಗೆ ಬರೀಬೋದು, ಡೈವರ್ಜಿಂಗ್ ಫೀಲ್ಡ್ ಇರಬೇಕು. ಸೊ ಈ ಡ್ರಾಯಿಂಗ್ ನಮಗೆ ಪೇರ್ ಆಫ್ ಪಾಸಿಟಿವ್ ಚಾರ್ಜಸ್ಸಿಂದ ಫೀಲ್ಡ್ ಲೈನ್ಸ್ ಹೇಗೆ ಅಪಿಯರ್ ಆಗುತ್ತೆ ಅನ್ನೋದನ್ನು ಇಂಡಿಕೇಟ್ ಮಾಡ್ತಾ ಇದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಪೇರ್ ಆಫ್ ಪಾಸಿಟಿವ್ ಚಾರ್ಜಸ್. ಹಾಗೆಯೇ ನೆಕ್ಸ್ಟ್ ಡ್ರಾಯಿಂಗಲ್ಲಿ ನಾನು ತೋರಿಸ್ತೇನೆ ಪೇರ್ ಆಫ್ ನೆಗೆಟಿವ್ ಚಾರ್ಜಸ್. ಪೇರ್ ಆಫ್ ನೆಗೆಟಿವ್ ಚಾರ್ಜಸ್ ಇದ್ದರೆ ಅಲ್ಲಿಯೂ ಸಹ ಇದೇ ರೀತಿಯಲ್ಲಿ ಮೈನಸ್, ಸಹ ಮೈನಸ್, ಇಲ್ಲಿ ಕನ್ವರ್ಜಿಂಗ್ ಫೀಲ್ಡ್ ಇರುತ್ತೆ ಹೀಗೆ. ಈ ಥರದಲ್ಲಿ ಬರೀಬೋದು.
ಇದು ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ, ಫೀಲ್ಡ್ ಲೈನ್ಸ್ ಅರೌಂಡ್ ಎ ಪೇರ್ ಆಫ್ ನೆಗೆಟಿವ್ ಚಾರ್ಜಸ್. ಒಂದು ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು, ಈ ಡ್ರಾಯಿಂಗ್ನ ಬರೀಬೇಕಾದ್ರೆ ಇಲ್ಲೂ ಸಹ ಟೂ ಲೈನ್ಸ್ ಒಂದಕ್ಕೆ ಇನ್ನೊಂದು ಇಂಟರ್ಸೆಕ್ಟ್ ಆಗಬಾರ್ದು, ಟಚ್ ಆಗಬಾರ್ದು, ಆ ರೀತಿಯಲ್ಲಿ ಬರೆದಿರಬೇಕಾಗತ್ತೆ. ಹೀಗಿದೆ, ಇದು ಪೇರ್ ಆಫ್ ನೆಗೆಟಿವ್ ಚಾರ್ಜಸ್ಗೆ ನಾವು ಬರೆಯುವಂಥ ರೀತಿ, ಇದು ಪೇರ್ ಆಫ್ ಪಾಸಿಟಿವ್ ಚಾರ್ಜಸ್ಗೆ ಫೀಲ್ಡ್ ಲೈನ್ಸ್ನ ಬರೆಯುವಂಥ ರೀತಿಯಾಗಿದೆ. ಅದಕ್ಕೆ ನೋಡಿ, ಇಲ್ಲಿ ಒಂದು ಬದಿಯಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಹಾಗೆ ಇನ್ನೊಂದು ಬದಿಯಲ್ಲಿ ಪಾಸಿಟಿವ್ ಚಾರ್ಜ್ ಇದೆ. ಇದು ಎಲೆಕ್ಟ್ರಿಕ್ ಡೈಪೋಲ್. ಇದು ಒಂದು ಸಿಸ್ಟಮ್, ಇದು ಜೊತೆಗೆ ಇರುವಂಥ ಪೇರ್, ಇದು ಒಂದು ಕಡೆ ಪಾಸಿಟಿವ್ ಇನ್ನೊಂದು ಕಡೆಗೆ ನೆಗೆಟಿವ್ ಇರುವಂಥದ್ದು, ಮಧ್ಯದಲ್ಲಿ ಸ್ಮಾಲ್ ಡಿಸ್ಟೆನ್ಸ್ ಇದ್ದಾಗ ಇಂಥ ಒಂದು ಸಿಸ್ಟಮ್ ನಾವು ಎಲೆಕ್ಟ್ರಿಕ್ ಡೈಪೋಲ್ಸ್ ಅಂತೇಳಿ ಕರಿತೇವೆ. ಹಾಗಾದರೆ ಎಲೆಕ್ಟ್ರಿಕ್ ಡೈಪೋಲ್ಸಲ್ಲಿ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ ಅನ್ನುವಂಥದ್ದು ನೋಡಿ. ಯಾವತ್ತು ಸಹ ಇಲ್ಲಿ ಫೀಲ್ಡ್ ಲೈನ್ ಏನಿದೆ ಅದು ಪಾಸಿಟಿವಿಂದ ನೆಗೆಟಿವ್ ಕಡೆಗಿರುತ್ತೆ. ಹೀಗೆ ಹೀಗೆ ನಾವು ಬರೀಬೋದು, ಈ ಥರ ಪಾಸಿಟಿವಿಂದ ನೆಗೆಟಿವ್ ಕಡೆಗೆ ಬರೆಯೋದನ್ನು ಯಾವುದೇ ಕಾರಣಕ್ಕೂ ಬರೀಬಾರ್ದು. ಫೀಲ್ಡ್ ಲೈನ್ಸ್ಗಳು ಈ ರೀತಿಯಲ್ಲಿ ಇರ್ತವೆ. ಇಲ್ಲಿ ಈಕ್ವಲ್ ನಂಬರ್ ಆಫ್ ಫೀಲ್ಡ್ ಲೈನ್ಸನ್ನು ಬರೆದ್ರೆ ನಮಗೆ ಅದು ಈಕ್ವಲ್ ಮ್ಯಾಗ್ನಿಟ್ಯೂಡ್ ಇರುವಂಥ ಚಾರ್ಜ್ಡ್ ಪೇರ್ ಅಂಥೇಳಿ ಅರ್ಥ. ಹೀಗೆ ಬರೆಯಬಹುದು, ಇದು ಡ್ರಾಯಿಂಗ್. ಯಾವುದಕ್ಕೆ ಈ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಏನಿದೆ ಅದರ ಸರೌಂಡಿಂಗಲ್ಲಿ ಹೇಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಪಿಯರ್ ಆಗುತ್ತೆ ಅನ್ನೋದಕ್ಕೆ. ಇಲ್ಲೇನು ನಾನು ಕೆಲವು ಡ್ರಾಯಿಂಗ್ಸನ್ನು ತೋರಿಸಿದೆ. ಸೊ ಆ ಡ್ರಾಯಿಂಗ್ನ ಸ್ಟೂಡೆಂಟ್ಸ್ಗಳು, ಸೆಕೆಂಡ್ ಇಯರ್ ಪಿ ಯು ಸ್ಟೂಡೆಂಟ್ಸ್ಗಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಡ್ರಾಯಿಂಗ್ನ ಸಹ ಎರಡು ಮಾರ್ಕಿಗೆ ಪ್ರಶ್ನೆಗಳನ್ನು ಕೆಲವೊಮ್ಮೆ ಕೇಳ್ಬೋದು. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಫೀಲ್ಡ್ ಲೈನ್ಸ್ ಸ್ಟಾರ್ಟ್ ಫ್ರಮ್ ಪಾಸಿಟಿವ್ ಚಾರ್ಜಸ್ ಆ್ಯಂಡ್ ಎಂಡ್ ಅಟ್ ನೆಗೆಟಿವ್ ಚಾರ್ಜಸ್. ಇಫ್ ದೇರ್ ಈಸ್ ಎ ಸಿಂಗಲ್ ಚಾರ್ಜ್, ದೇ ಮೇ ಸ್ಟಾರ್ಟ್ ಆರ್ ಎಂಡ್ ಅಟ್ ಇನ್ಫಿನಿಟಿ. ಇನ್ ಎ ಚಾರ್ಜ್ ಫ್ರೀ ರೀಜನ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಬಿ ಟೇಕನ್ ಟು ಬಿ ಕಂಟಿನ್ಯೂಸ್ ಕರ್ವ್ಸ್ ವಿಥೌಟ್ ಎನಿ ಬ್ರೇಕ್ಸ್. ಟೂ ಫೀಲ್ಡ್ ಲೈನ್ಸ್ ಕ್ಯಾನ್ ನೆವರ್ ಕ್ರಾಸ್ ಈಚ್ ಅದರ್. ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಫಾರ್ಮ್ ಎನಿ ಕ್ಲೋಸ್ಡ್ ಲೂಪ್ಸ್. ದಿಸ್ ಫಾಲೋಸ್ ಫ್ರಮ್ ದ ಕನ್ಸರ್ವೇಟಿವ್ ನೇಚರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಿಯರ್ ಚಾರ್ಜ್ಡ್ ಕಂಡಕ್ಟಿಂಗ್ ಸರ್ಫೇಸ್. ಪ್ಲೇನ್ ಸರ್ಫೇಸ್ ಮತ್ತು ಕರ್ಡ್ ಸರ್ಫೇಸಲ್ಲಿ ಚಾರ್ಜಸ್ಗಳ ಅಕ್ಯುಮುಲೇಷನ್ ಆಗಿರುತ್ತೆ, ಮತ್ತು ಯಾವತ್ತೂ ಕೂಡ ಚಾರ್ಜು ಸರ್ಫೇಸ್ನ ಮೇಲ್ಭಾಗದಲ್ಲಿ ಇರುತ್ತೆ. ಸೊ ರೈಟ್ ಸೈಡ್ ಅಲ್ಲಿ ಕರ್ಡ್ ಸರ್ಫೇಸಲ್ಲಿ ಹೇಗೆ ಫೀಲ್ಡ್ ಲೈನ್ಸ್ ಇದೆ ಅನ್ನೋಂಥದ್ದು ನೋಡ್ಬೋದು. ಹಾಗೆಯೇ ಲೆಫ್ಟ್ ಡ್ರಾಯಿಂಗಲ್ಲಿ ಪ್ಲೇನ್ ಸರ್ಫೇಸ್ನ ಮೇಲೆ ಹೇಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಇದೆ ಅಂತ ನೋಡ್ಬೋದು. ಪ್ಲೇನ್ ಸರ್ಫೇಸಲ್ಲಿ ಎಲ್ಲಿ ಚಾರ್ಜ್ ಇದೆಯೋ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಕಂಡು ಬರುತ್ತೆ, ಮತ್ತು ಆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಆ ಸರ್ಫೇಸಿಗೆ ಯಾವತ್ತು ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ. ಹಾಗೆಯೇ ಕರ್ಡ್ ಸರ್ಫೇಸಲ್ಲಿ ಸಹ ಪಾಸಿಟಿವ್ ಚಾರ್ಜಸ್ ಎಲ್ಲಿದೆಯೋ ಅಲ್ಲಿ ಫೀಲ್ಡ್ ಲೈನ್ಸ್ಗಳು ಇರ್ತವೆ, ಮತ್ತು ಯಾವುದೇ ಫೀಲ್ಡ್ ಲೈನ್ ಸಹ ಏನಾಗಿರುತ್ತೆ ಕರ್ಡ್ ಸರ್ಫೇಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರೋ ಜಾಗದಲ್ಲಿ ಡ್ರಾ ಮಾಡಿರೋ ಟ್ಯಾಂಜೆಂಟ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಫೀಲ್ಡ್ ಲೈನ್ ಇರುತ್ತೆ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ಏನು ಅಂತ ಹೇಳಿ ನೋಡೋಣ. ಎಲೆಕ್ಟ್ರಿಕ್ ಫ್ಲಕ್ಸ್ ಟೆಲ್ಸ್ ಅಸ್ ದ ಎಫೆಕ್ಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ನಾರ್ಮಲ್ ಟು ದ ಗಿವನ್ ಏರಿಯಾ ಆ್ಯಂಡ್ ಈಸ್ ಇನ್ ಜನರಲಿ ಡಿಫೈನ್ಡ್ ಆಸ್ ಡೆಲ್ಟಾ ಫೈ ಈಸ್ ಈಕ್ವಲ್ಸ್ ಇ ವೆಕ್ಟರ್ ಡಾಟ್ ಡೆಲ್ಟಾ ಎಸ್ ವೆಕ್ಟರ್. ಸೊ ಇಲ್ಲಿ ಇ ವೆಕ್ಟರ್ ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್, ಡೆಲ್ಟಾ ಎಸ್ ವೆಕ್ಟರ್ ಅಂತಂದರೆ ಏರಿಯಾ ವೆಕ್ಟರ್. ಎಲೆಕ್ಟ್ರಿಕ್ ಫ್ಲಕ್ಸ್ ಡೆಫಿನೇಷನ್ ಒಂದು ರೀತಿಯಲ್ಲಿ ನೋಡಬೇಕು ಅಂದರೆ ಆ ಈಕ್ವೇಷನ್ ಏನಿದೆ ಅದು
ಆ ಈಕ್ವೇಷನ್ನ ಒಂದು ಇನ್ನೊಂದು ಮೀನಿಂಗ್ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಇಲ್ಲಿ ತ್ರೀ ಸಕ್ಸೆಸಿವ್ ಪಿಕ್ಚರ್ಸ್ ಇದೆ. ಇದರಲ್ಲಿ ಫಸ್ಟ್ ಪಿಕ್ಚರಲ್ಲಿ ಒಂದು ಶೀಟ್, ಒಂದು ಶೀಟ್ ಏನಿದೆ ಶೀಟನ್ನು ನೀವಿಲ್ಲಿ ನೋಡ್ಬೋದು. ಈ ಶೀಟಿಂದ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ ಇದೆ. ಹೀಗೆ ಫೀಲ್ಡ್ ಲೈನ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೀಗೆ ಪಾಸ್ ಆಗ್ತಾ ಇದೆ. ಸೊ ಇಲ್ಲಿ ಈ ಡ್ರಾಯಿಂಗಲ್ಲಿ ಏನಾಗಿದೆ, ಈ ವೆಕ್ಟರ್ ಮತ್ತು ಏರಿಯಾ ವೆಕ್ಟರ್ ಡೆಲ್ಟಾ ಎಸ್ ವೆಕ್ಟರ್, ಇದು ಏರಿಯಾ ವೆಕ್ಟರ್, ಈ ಎರಡೂ ವೆಕ್ಟರ್ಸ್ಗಳು ಪ್ಯಾರಲಲ್ ಆಗಿ ಇದ್ದಾವೆ. ಪ್ಯಾರಲಲ್ ಆಗಿದೆ ಅಂತಂದರೆ ದ ಆ್ಯಂಗಲ್ ಬಿಟ್ವೀನ್ ದೋಸ್ ಟು ವೆಕ್ಟರ್ಸ್ ಈಸ್ ಝೀರೋ. ಇಲ್ಲಿ ನೀವು ಬಂದರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿದೆ ಮತ್ತು ಆ ಶೀಟ್ ಹೀಗಿದೆ, ನಮ್ಮ ಮುಂದೆ ಹೀಗೆ ಇದೆ ಶೀಟ್. ಸೊ ಈ ಶೀಟ್ ಏನಿದೆ ಅದು ಹೀಗೆ ನಮ್ಮ ಕಡೆಗಿದೆ ಅಂದರೆ ಈ ಯೂನಿಟ್ ಏರಿಯಾ, ಈ ಏರಿಯಾ ವೆಕ್ಟರ್ ಏನಿದೆ ಆ ಏರಿಯಾ ವೆಕ್ಟರ್ ನಮ್ಮ ಕಡೆಗಿದೆ. ಹಾಗಾದರೆ ಸೊ ಏರಿಯಾ ವೆಕ್ಟರ್ ಈಸ್ ಫೇಸಿಂಗ್ ಟುವರ್ಡ್ಸ್ ಅಸ್ ಆ್ಯಂಡ್ ಎಲೆಕ್ಟ್ರಿಕ್ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಏರಿಯಾ ವೆಕ್ಟರ್. ಹಾಗಾದರೆ ಸೊ ಈ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಡೆಲ್ಟಾ ಎಸ್ ವೆಕ್ಟರ್. ಸೊ ಈ ಸಿಚುವೇಷನಲ್ಲಿ ಥೀಟಾ ಏನಿದೆ ದಟ್ ಈಸ್ 90 ಡಿಗ್ರಿ, ಆ್ಯಂಗಲ್ ಬಿಟ್ವೀನ್ ಇ ಆ್ಯಂಡ್ ಡೆಲ್ಟಾ ಎಸ್ ಈಸ್ 90 ಡಿಗ್ರಿ. ಹಾಗೆಯೇ ಈ ಸಿಚುವೇಷನಿಗೆ ನೀವು ಬಂದರೆ ಇಲ್ಲಿ ಆ್ಯಂಗಲ್ ಥೀಟಾ, ಸೊ ಇಟ್ ಈಸ್ ಅಕ್ಯೂಟ್. ಸೊ ಇಲ್ಲಿ ಥೀಟಾ ಈಸ್ ಲೈಯಿಂಗ್ ಬಿಟ್ವೀನ್ 0 ಆ್ಯಂಡ್ 90 ಡಿಗ್ರಿ, ಹೀಗೆ ಬರುತ್ತೆ. ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ನಮ್ಮ ಮೀನಿಂಗ್ ಏನು ಅನ್ನೋದು ನೀವು ನೋಡಿದರೆ, ಸೊ ನಾರ್ಮಲ್ಲಾಗಿ ಈ ರೀಜನ್ ಏನಿದೆ ಈ ರೀಜನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಎಷ್ಟು ಫೀಲ್ಡ್ ಲೈನ್ಸ್ ಹೋಗ್ತಾ ಇದೆ, ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂಗ್ತಲ್ಲಿ ಅವೈಲಬಲ್ ಇದೆ ನಾರ್ಮಲ್ಲಾಗಿ, ಅಂದರೆ ಪರ್ಪೆಂಡಿಕ್ಯುಲರ್ ಆಗಿ ಫೀಲ್ಡಿಗೆ ಎಷ್ಟು ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೋಗ್ತಾ ಇದೆ ಅನ್ನೋದನ್ನು ಕೊಡುವಂಥ ಒಂದು ನಂಬರು ಈ ಎಲೆಕ್ಟ್ರಿಕ್ ಫ್ಲಕ್ಸ್. ಹಾಗಾದರೆ ಸೊ ಈ ಮೂರು ಸಕ್ಸೆಸಿವ್ ಪಿಕ್ಚರ್ಸ್ ಇದೆ. ಈ ಮೂರು ಪಿಕ್ಚರಲ್ಲಿ ನಾವು ಇನ್ ಜನರಲ್ ಇಲ್ಲಿ ಈ ಫೈನಲ್ ಡ್ರಾಯಿಂಗ್ ಏನಿದೆ ಇದರಲ್ಲಿ ನಾವು ಬರೀಬೋದು. ಸೊ ಡೆಲ್ಟಾ ಫೈ ಫ್ಲಕ್ಸ್, ಡೆಲ್ಟಾ ಫೈ ಈಸ್ ಈಕ್ವಲ್ಸ್, ಇದು ಮ್ಯಾಥಮೆಟಿಕಲ್ ಡೆಫಿನೇಷನ್ ಆಗಿದೆ ಎಲೆಕ್ಟ್ರಿಕ್ ಫ್ಲಕ್ಸ್ಗೆ. ಇಟ್ ಈಸ್ ಇ ವೆಕ್ಟರ್ ಡಾಟ್ ಡೆಲ್ಟಾ ಎಸ್ ವೆಕ್ಟರ್ ಡಾಟ್ ಡೆಲ್ಟಾ ಎಸ್ ವೆಕ್ಟರ್. ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಬರೀಬೇಕು ಅಂದರೆ ಡೆಲ್ಟಾ ಫೈ ಈಸ್ ಈಕ್ವಲ್ಸ್, ಎಲೆಕ್ಟ್ರಿಕ್ ಫ್ಲಕ್ಸ್ ಡೆಲ್ಟಾ ಫೈ ಈಸ್ ಈಕ್ವಲ್ಸ್ ಇ ಡೆಲ್ಟಾ ಎಸ್ ಇಂಟು ಕಾಸ್ ಥೀಟಾ, ಇದನ್ನು ಬರೀಬೋದು. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಈ ರೀತಿಯಲ್ಲಿ ಹೀಗೆ ಬರೆದಿದ್ದೀವಿ. ಈಗ ಈ ಸಿಚುವೇಷನ್ಸ್ಗೆ ಏನಾಗ್ತದೆ ಅಂತ ನೀವು ಕೇಳಿದರೆ, ಇಲ್ಲಿ ಥೀಟಾ 0 ಇದೆ, ಥೀಟಾ ಯಾವಾಗ 0 ಆಯಿತು ಅವಾಗ ಕಾಸ್ 0, ಕಾಸ್ 0 ವ್ಯಾಲ್ಯೂ 1 ಆಗುತ್ತೆ. ಹಾಗಾಗಿ ಫೈ ಬಿಕಮ್ಸ್ ಡೆಲ್ಟಾ ಫೈ ಈಸ್ ಈಕ್ವಲ್ಸ್ ಏನಾಗುತ್ತೆ, ಇ ಇಂಟು ಡೆಲ್ಟಾ ಎಸ್ ಆಗುತ್ತೆ. ಆ್ಯಂಡ್ ಬಿಲೀವ್ ದಿಸ್ ಈಸ್ ಮ್ಯಾಕ್ಸಿಮಮ್ ಫ್ಲಕ್ಸ್. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದಾಗ ನಾವು ಈ ಈಕ್ವೇಷನನ್ನು ಯೋಚನೆ ಮಾಡಬೇಕಾಗತ್ತೆ. ಹೀಗಿರುತ್ತೆ. ಆ್ಯಂಡ್ ಎರಡನೇ ಸಿಚುವೇಷನಿಗೆ ಬಂದರೆ ಇಲ್ಲಿ ಥೀಟಾ 90 ಡಿಗ್ರಿ ಇದೆ. ಸೊ ಥೀಟಾ 90 ಡಿಗ್ರಿ ಇರೋದ್ರಿಂದ ಸೊ ಕಾಸ್ ಆಫ್ 90 ಈಸ್ 0. ಹಾಗಾದರೆ ಇಲ್ಲಿ ಫ್ಲಕ್ಸ್ ವ್ಯಾಲ್ಯೂ ಏನಿದೆ ದಟ್ ಈಸ್ ಟೋಟಲಿ 0. ದಿಸ್ ಈಸ್ ಮಿನಿಮಮ್ ವ್ಯಾಲ್ಯೂ. ಹಾಗಾದರೆ ಸೊ ಹೌ ಮಚ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಷ್ಟು ಅನ್ನುವಂಥ ಒಂದು ನಂಬರ್, ಒಂದು ಯೋಚನೆಯನ್ನು ನಾವು ಮಾಡಿದ್ರೆ ಅದು ಒಂದು ವ್ಯಾಲ್ಯೂ ರೀತಿಯಲ್ಲಿ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಹೌ ಮಚ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಚ್ ಆರ್ ಪರ್ಪೆಂಡಿಕ್ಯುಲರ್ ಟು ದಿ ಗಿವನ್ ಏರಿಯಾ ಅಂತ ಕೇಳಿದಾಗ ಈ ಥರ ಕ್ಯಾಲ್ಕುಲೇಷನ್ಸನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಇದು ಎಲೆಕ್ಟ್ರಿಕ್ ಫ್ಲಕ್ಸ್ಗೆ ಡೆಫಿನೇಷನ್ ಆ್ಯಂಡ್ ಮೀನಿಂಗ್ ಆಗುತ್ತೆ. ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್. ಸೊ ಬೈ ಡೆಫಿನೇಷನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಡೆಲ್ಟಾ ಫೈ ಈಸ್ ಈಕ್ವಲ್ಸ್ ಇ ವೆಕ್ಟರ್ ಡಾಟ್ ಡೆಲ್ಟಾ ಎಸ್ ವೆಕ್ಟರ್, ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಆ್ಯಂಡ್ ಏರಿಯಾ ವೆಕ್ಟರ್. ಅಥವಾ ಮತ್ತೊಂದು ರೀತಿಯಲ್ಲಿ ಹೇಗೆ ಬರೀಬೋದು, ಡೆಲ್ಟಾ ಫೈ ಈಸ್ ಈಕ್ವಲ್ಸ್ ಇ ಡೆಲ್ಟಾ ಎಸ್ ಕಾಸ್ ಥೀಟಾ ಅಂಥೇಳಿ ಬರೀಬೋದು. ಸೊ ಈ ಕಾಸ್ ಥೀಟಾ ಅನ್ನೋದೇನಿದೆ, ದಿಸ್ ಈಸ್ ಎ ನಂಬರ್ ವಿಚ್ ಲೈಸ್ ಬಿಟ್ವೀನ್ 0 ಆ್ಯಂಡ್ 1, ಒಂದು ಫ್ರ್ಯಾಕ್ಷನ್ ಅದು. 0 ಆ್ಯಂಡ್ 1 ಮಧ್ಯದಲ್ಲಿ ಕಾಸ್ ವ್ಯಾಲ್ಯೂ ಇರುತ್ತೆ. ಹಾಗಾದರೆ ಸೊ ನಮಗೆ ಯೂನಿಟ್ ಇರೋದು, ಡೈಮೆನ್ಷನ್ಸ್ ಇರೋದು ಇದಕ್ಕೆ ಮಾತ್ರ. ಸೊ ಇವುಗಳಿಗೆ ಡೈಮೆನ್ಷನ್ಸ್ ಇದೆ ಈ ಟರ್ಮಿಗೆ, ಇ ಇಂಟು ಡೆಲ್ಟಾ ಎಸ್. ಹಾಗಾದರೆ ಇ ಏನಿದೆ, ಸೊ ಈಗೆ ನಾವು ನ್ಯೂಟನ್ ಪರ್ ಕೊಲೂಂಬ್ ಬರ್ತೇವೆ ಈಗೆ ಇಂಟು. ಸೊ ಡೆಲ್ಟಾ ಎಸ್ ಅಂತಂದರೆ ಏರಿಯಾ, ಮೀಟರ್ ಸ್ಕ್ವೇರ್ ಆಯಿತು. ಹಾಗಾದರೆ ಕಂಬೈನ್ಡ್ ಯೂನಿಟ್ ಏನಾಗುತ್ತೆ, ಅದು ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೊಲೂಂಬ್. ಸೊ ದಿಸ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್. ಸೊ ಎಲೆಕ್ಟ್ರಿಕ್ ಡೈಪೋಲ್, ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಆ್ಯಂಡ್ ದ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್, ಇದಿಷ್ಟನ್ನು ನೋಡೋಣ. ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ಈಸ್
a pair of equal and opposite point charges q and minus q separated by a distance 2a. ಇದು ಡೆಫಿನೇಷನ್ ಆಫ್ ಅ ಎಲೆಕ್ಟ್ರಿಕ್ ಡೈಪೋಲ್ ಆಯಿತು. ಅದರ ಮೀನಿಂಗ್ ನೋಡೋದು ಅಂತಾದರೆ, ಸೊ ನೋಡಿ ಇಲ್ಲಿ ಒಂದು ಚಾರ್ಜ್, ಹಾಗೆ ಇಲ್ಲಿ ಒಂದು ಚಾರ್ಜನ್ನು ಬರ್ಕೊಂಡಿದ್ದೇನೆ. ಈ ಡಿಸ್ಟೆನ್ಸ್ ಭಾಳ ಕಡಿಮೆ ಇದೆ ಅಂಥೇಳಿ ಬಿಲೀವ್ ಮಾಡೋಣ. ಒಂದು ಬದಿಗೆ ಮೈನಸ್ ಚಾರ್ಜ್ ಇದೆ, ಇನ್ನೊಂದು ಬದಿಗೆ ಪ್ಲಸ್ ಚಾರ್ಜ್ ಇದೆ, ಮತ್ತು ಎರಡು ಈಕ್ವಲ್ ಚಾರ್ಜಸ್ ಆಗಿರಬೇಕು, ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು. ಒಂದು ಕಡೆ ಮೈನಸ್, ಇನ್ನೊಂದು ಕಡೆ ಪ್ಲಸ್, ಎರಡು ಕೂಡ ಈಕ್ವಲ್ ಚಾರ್ಜಸ್. ಈಗ ಇವೆರಡರ ಮಧ್ಯದಲ್ಲಿರುವಂಥ ಡಿಸ್ಟೆನ್ಸ್ ಏನಿದೆ ಆ ಡಿಸ್ಟೆನ್ಸನ್ನು 2a ಅಂತ ಕರೆದುಕೊಳ್ತೇನೆ. ಆ್ಯಂಡ್ 2a ಈಸ್ ಟೂ ಸ್ಮಾಲ್. ಇದು ಪೇರ್ಡ್ ಚಾರ್ಜಸ್, ಇದು ಐಸೋಲೇಟ್ ಆಗೋದಿಲ್ಲ, ಸೆಪ್ರೇಟ್ ಆಗೋದಿಲ್ಲ, ಒಟ್ಟಿಗೆ ಇರುವಂಥ ಚಾರ್ಜಸ್. ಈ ಥರದ ಒಂದು ಸಿಸ್ಟಮ್ ಏನಿದೆ ಇದನ್ನು ನಾವು ಎಲೆಕ್ಟ್ರಿಕ್ ಡೈಪೋಲ್ ಅಂಥೇಳಿ ಕರೆದುಕೊಳ್ತೇವೆ. ಎಲೆಕ್ಟ್ರಿಕ್ ಡೈಪೋಲ್ ಅಂತಂದರೆ ಇದು ಹೀಗಿರುತ್ತೆ. ಆ್ಯಂಡ್ ಡೈಪೋಲ್ ಮೊಮೆಂಟ್ ಅಂಥೇಳಿ ನಾವೇನಲ್ಲಿ ನೋಡ್ತೇವೆ, ಹೆಡಿಂಗ್ ನೋಡಿದ್ದೇವೆ, ಆ ಡೈಪೋಲ್ ಮೊಮೆಂಟನ್ನು ಬರೆಯೋ ರೀತಿ ಹೀಗೆ, ಪಿ ಈಸ್ ಈಕ್ವಲ್ಸ್, ಪಿ ಇಸ್ ಎ ವೆಕ್ಟರ್, p is equals q into 2a into p cap. ಇದು ಮ್ಯಾಗ್ನಿಟ್ಯೂಡ್, ಇದು ಡೈರೆಕ್ಷನ್. ಇಲ್ಲೇನಿದೆ q into 2a, ಇದು ಮ್ಯಾಗ್ನಿಟ್ಯೂಡ್. ಸೊ ಮ್ಯಾಗ್ನಿಟ್ಯೂಡ್ ಅಂದರೆ ಕ್ವಾಂಟಿಟಿ ಹೇಳುತ್ತೆ, ಎಷ್ಟು ಅನ್ನೋದನ್ನು ಹೇಳುತ್ತೆ. ಆ್ಯಂಡ್ ಡೈರೆಕ್ಷನ್ ಏನಿದೆ ಅದು p cap. ಸೊ ಯೂಶ್ವಲಿ ನಮಗೆ ಈ ಡೈಪೋಲ್ ಮೊಮೆಂಟ್ ಏನಿದೆ ಅದನ್ನು ನಾವು ಈ ಪಿಕ್ಚರಲ್ಲಿ ನೋಡೋದು ಅಂತಾದರೆ, ಸೊ ಡೈಪೋಲ್ ಮೊಮೆಂಟ್ ವೆಕ್ಟರು ಈ ಡೈರೆಕ್ಷನಲ್ಲಿ ಅಂದರೆ ಮೈನಸ್ಸಿಂದ ಪ್ಲಸ್ ಕಡೆಗೆ ಹೀಗಿರುತ್ತೆ. ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಪಿ ವೆಕ್ಟರ್, ಹೀಗಿರುತ್ತೆ. ಇದು ಮೈನಸ್ ಟು ಪ್ಲಸ್ ಇರೋದು, ಫ್ರಮ್ ಮೈನಸ್ ಟು ಪ್ಲಸ್, ಇದು ಡೈರೆಕ್ಷನ್ ಆಫ್ ಪಿ ವೆಕ್ಟರ್. ಹಾಗಾದರೆ ಈ ಯೂನಿಟ್ ವೆಕ್ಟರ್ ಪಿ ಕ್ಯಾಪ್ ಏನಿದೆ ದಟ್ ಈಸ್ ಫ್ರಮ್ ಮೈನಸ್ ಟು ಪ್ಲಸ್ ಆಯಿತು. ಸೊ ಮ್ಯಾಗ್ನಿಟ್ಯೂಡ್ ಏನಿದೆ ಅದು ಕ್ಯೂ ಇಂಟು ಟು ಎ. ಕ್ಯೂ ಅಂತಂದರೆ ಏದರ್ ಆಫ್ ದ ಚಾರ್ಜ್, ಇಲ್ಲಿ ಮೈನಸ್ ಕ್ಯೂ ಇರ್ಬೋದು, ಪ್ಲಸ್ ಕ್ಯೂ ಇರ್ಬೋದು, ಅವುಗಳ ಮ್ಯಾಗ್ನಿಟ್ಯೂಡ್ ಸೇಮ್ ಇರೋದ್ರಿಂದ ನೀವು ಇಲ್ಲಿ ಅದರ ಮ್ಯಾಗ್ನಿಟ್ಯೂಡನ್ನು ಕಾನ್ಸಂಟ್ರೇಷನ್ ತೊಗೊಳ್ಬೇಕು. ಮತ್ತು ಟು ಎ ಅಂತಂದರೆ ಲೆಂಗ್ತ್ ಆಫ್ ದ ಡೈಪೋಲ್. ಸೊ ಏದರ್ ಚಾರ್ಜ್ ಮಲ್ಟಿಪ್ಲೈಡ್ ಬೈ ಲೆಂಗ್ತ್ ಆಫ್ ದ ಡೈಪೋಲ್ ವಿಲ್ ಗಿವ್ ಅಸ್ ಡೈಪೋಲ್ ಮೊಮೆಂಟ್, ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಆಫ್ ದಿಸ್ ಡೈಪೋಲ್ ಏನು ಅನ್ನೋದನ್ನು ಕೊಡುತ್ತೆ. ಮತ್ತು ಇದರ ಯೂನಿಟನ್ನು ನೋಡೋದು ಅಂತಾದರೆ, ಎಸ್ ಐ ಯೂನಿಟನ್ನು ನೋಡೋದು ಅಂತಾದರೆ, ಈ ಪಿ ಕ್ಯಾಪ್ ಏನಿದೆ ಇದು ಡೈರೆಕ್ಷನ್, ಡೈರೆಕ್ಷನ್ ಹೇಳುತ್ತೆ. ಪಿ ಅನ್ನೋದು ಯಾವ ಕಡೆಗಿದೆ ಅನ್ನೋ ಡೈರೆಕ್ಷನನ್ನು ಪಿ ಕ್ಯಾಪ್ ಕೊಡುತ್ತೆ. ಮ್ಯಾಗ್ನಿಟ್ಯೂಡಿಂದ ನಮಗೆ ಯೂನಿಟ್ ಸಿಗತ್ತೆ, ಹಾಗಾದರೆ ಯೂನಿಟಲ್ಲಿ ಸಿಗತ್ತೆ. ಸೊ ಯೂನಿಟನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ, ಈ ಕ್ಯೂ ಏನಿದೆ ಅದು ಚಾರ್ಜ್, ಚಾರ್ಜ್ಗೆ ಕೂಲಂಬ್ ಸಿ ಅದನ್ನು ಬರೀತೇವೆ. ಆ್ಯಂಡ್ ಟು ಎ ಅಂತಂದರೆ ಲೆಂಗ್ತ್, ಲೆಂಗ್ತ್ ಅಂತಂದರೆ ಇಟ್ ಇಸ್ ಮೀಟರ್. ಹಾಗಾದರೆ ಕೂಲಂಬ್ ಮೀಟರ್ ಅನ್ನೋದೇನಿದೆ, ಸಿ ಕ್ಯಾಪಿಟಲ್ ಆ್ಯಂಡ್ ಎಮ್ ಸ್ಮಾಲ್. ಸೊ ಕೂಲಂಬ್ ಮೀಟರ್ ಅದು ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್.